ನಿಮ್ಮೆಲ್ಲರಿಗೂ ತಂದೆಯ ದೇವ್ನ ನಮ್ದು ನಮ್ಮ ರಕ್ಷಕನ ಒಡೆಯಾಗಿರೋ ಯೇಸು ಕೃಷ್ಣು ನಮ್ದಲ್ಲೂ ಒಂದಿನಲ್ಲಿ ಸಸ್ಯರಾಗಿದ್ದೀವಿ ದೇವರೊಂದು ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯನ ಜನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಒಂದು ಆಶೀರ್ವಾದಕ್ಕಾಗಿ ದೇವ್ರ ಕೃತ ತಗೊಳ್ಳೋರಾಗನ ಕೃತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ ಕಳೆದ ವಾರ ನಾವೊಂದು ಪ್ರವಾದನೆ ನೋಡಿದ್ರಿ ಅದರ ಕಾಲಗಣಗಳ ಬಗ್ಗೆ ಇರುವಂತಹ ಒಂದು ಪ್ರವಾದನೆ ಸೊ ಆ ಪ್ರವಾದನೆಯಲ್ಲಿ ಏನಪ್ಪಾ ನೋಡಿದ್ರೆ ಯೇಸು ಮೊದಲೇ ಬರುವಿಕೆ ಆ ಯಾವಾಗ ಆಯಿತು ಅಂತ ನೋಡಿದ್ರೆ ಆಮೇಲೆ ಯೇಸು ಕ್ರಸ್ನ ಜನ ಬಗ್ಗೆ ನಾವು ಏನು ಮಾಡಿದ್ರಿ ನೋಡಿದ್ರೆ ಸೊ ಯೇಸು ಕಸು ಡಿಸೆಂಬರ್ ಅಂತೂ ಹುಟ್ಟಿಲ್ಲ ಸೊ ಅವ್ರು ಹುಟ್ಟಿರೋದು ಅಕ್ಟೋಬರ್ ಅಂತ ನೋಡಿದ್ರೆ ಸೊ ಹಂಗ್ ನೋಡ್ಬೇಕ್ರೆ ಕ್ರಿಸ್ಮಸ್ ಬಗ್ಗೆ ಕೂಡ ನಾವು ಏನು ಮಾಡಿದ್ರೆ ನೋಡಿದ್ರೆ ಸೊ ಕ್ರಿಸ್ಮಸ್ ಸತ್ಯವೇದಲ್ಲದಿರೋ ಒಂದು ಆ ವಿಚಾರ ಸೊ ಅದು ನೋಡ್ಬೇಕ್ರೆ ಅದು ಸಭೆಯಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಸತ್ಯವೇದಕ್ಕೆ ವಿರುದ್ಧವಾಗಿರೋಂಥ ಒಂದು ಆಚರಣೆ ಅಂತ ನಾವು ಏನು ಮಾಡಿದ್ರೆ ಕಳೆದ ವಾರ ಕ್ಲೀನ್ ನೋಡಿದಿರಿ ಅದರ ಸೊ ಈ ವಾರ ಏನಪ್ಪಾ ಮಾಡೋಣ ಅಂದ್ರೆ ಇದೇ ರೀತಿ ಇನ್ನೊಂದು ಏನ್ರಿ ನಾವೊಂದು ಕಾಲಗಳ ಬಗ್ಗೆ ನಾವೇನ್ ಮಾಡೋಣ ನಾವು ವಾಕ್ಯನ ಏನ್ ಮಾಡೋಣ ಧ್ಯಾನ ಮಾಡೋಣ ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸ್ಗಳೇ ಈ ವಾರ ಇವತ್ತು ನೋಡೋಂತ ಒಂದು ಪಾಠ ಏನಪ್ಪಾ ಅಂದ್ರೆ ಅನ್ಯ ಜನಾಂಗದ ಕಾಲ ಅದ್ರ ಬಗ್ಗೆ ನಾವೇನ್ ಮಾಡೋಣ ನಾವು ನೋಡೋಣ ಅದರ ಸೊ ಅನ್ಯ ಜನಾಂಗದ ಕಾಲ ಇದು ನಾವ್ ಯಾಕೆ ಓದ್ಬೇಕು ಇದನ್ನ ಸತ್ಯವೇಧದಲ್ಲಿ ಹೆಲ್ ಕೊಟ್ಟಿದ್ದಾರೆ ಅಂತ ನಾವೇನ್ ಮಾಡೋಣ ನೋಡೋಣ ಇದು ಎಲ್ಲಿ ಆರಾಮ ಆಗ್ತದೆ ಎಲ್ಲಿಗೆ ಎಂಡ್ ಆಗ್ತದೆ ಅಂತ ಅಂದ್ಬಿಟ್ಟು ಅದರ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ನಾವು ಏನ್ರಿ ಇತಿಹಾಸ ಸಭೆ ಇತಿಹಾಸ ನೋಡ್ಬೇಕಾರೆ ಏನ್ರಿ ಇದು ದೇವರ ಯೋಜನೆಯಲ್ಲಿ ದೇವರು ನೇಮಿಸಲ್ಪಟ್ಟಿರೋ ಒಂದು ಕಾಲ ಇದ್ರ ಬಗ್ಗೆ ಸ್ಟಡಿ ಮಾಡೋದೇನ್ರಿ ತುಂಬಾ ಇಂಪಾರ್ಟೆಂಟ್ ಸೊ ಇದು ಸ್ಟಡಿ ಮಾಡೋದ್ರಿಂದ ನಮಗೇನಪ್ಪ ಏನಪ್ಪ ಪ್ರಯೋಜನ ಅಂತಂದ್ರೆ ನಾವು ಇವಾಗ ಯಾವ ಸಮಯದಲ್ಲಿ ಇದ್ರಿ ನೆಕ್ಸ್ಟ್ ಮುಂದೆ ಏನೆಲ್ಲ ಆಗ್ತದೆ ಅಂತ ಅನೇಕ ವಿಚಾರಗಳನ್ನ ನಮ್ಗೆ ಏನಾಗ್ತದೆ ನಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಗೋಚರ ಆಗ್ತದೆ ಅಲ್ಲರೂ ಅದರಿಂದ ನಾವೇನ್ ಮಾಡೋಣ ಇದನ್ನ ನಾವೇನ್ ಮಾಡೋಣ ಇವತ್ತು ನಾವು ಓದೋಣ ಅದರ ಸರಿ ಇದು ಎಲ್ಲಪ್ಪ ಕೊಟ್ಟಿದೆ ಸತ್ಯಭೇದಲ್ಲಿ ಅನ್ಯ ಜನರ ಕಾಲ ಅಂತಂದ್ರೆ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನು ಇದ್ರ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ ಎಲ್ಲಪ್ಪ ಹೇಳ್ತಾರೆ ಅಂತ ಓದನ ಲೂಕ ಇಪ್ಪತ್ತು ಒಂದನೇ ಅಧ್ಯಾಯ ಇಪ್ಪತ್ತು ನಾಲ್ಕನೇ ವಾಕ್ಯ ಲುಕ್ ಟ್ವೆಂಟಿ ಫಸ್ಟ್ ಚಾಪ್ಟರ್ ಟ್ವೆಂಟಿ ಫೋರ್ತ್ ವರ್ಸ್ ಓದಿ ಓದ್ತೀರಾ ಯಾರಾದ್ರೂ ಲುಕ್ ಟ್ವೆಂಟಿ ಅವರು ಕತ್ತಿಯ ಬಾಯಿಗೆ ಬೀಳುವರು ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆಡ್ಕೊಂಡು ಹೋಗುವರು ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಎರಸಲೇನ ಪಟ್ಟಣವು ಅನ್ಯ ದೇಶದವರಿಂದ ತುಳಿದು ಆಡಲ್ಪಡುತ್ತಿರುವುದು ವೆರಿ ಗುಡ್ ಅಲ್ವರ ಸೊ ಅದ್ ನೋಡ್ಬೇಕಾರೆ ಇಲ್ಲಿ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಅವರು ಕತ್ತಿಯ ಬಾಯಿಗೆ ಬೀಳುವರು ಅವರು ಅನ್ಯ ದೇಶಗಳಲೆಲ್ಲಾ ಎಂತರೆ ಅಲ್ಲಿ ಎಂತ್ರೆ ಸೆರೆಗೆ ಎಂತರ ಒಯ್ಯಲ್ಪಡುವರು ಅಂತ ಅಂದ್ಬಿಟ್ಟು ನೋಡ್ತೀರದ್ರ ಆಮೇಲೆ ಅನ್ಯ ದೇಶಗಳ ಸಮಯವು ಪೂರೈಸುವ ತನಕ ಎರುಸಲೇಮು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತದೆ ಅಂತ ಅಂಬೇನ್ ಮಾಡ್ತಾರೆ ಇಲ್ಲಿ ಒಂದು ಪ್ರವಾದನ ಏನ್ ಮಾಡ್ತಾರೆ ನಮ್ಮ ರಕ್ಷಕಂತ ಏಸು ಕೃಷಿ ಏನ್ ಮಾಡ್ತಾರೆ ಹೇಳ್ತಾರೆ ಅಂಗ್ರೆ ಇದ್ರಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ ಏನ್ರಿ ಇಲ್ಲಿ ಅನ್ಯ ದೇಶದವರಿಗೆ ಒಂದು ಕಾಲನ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಏನಾಗ್ತಾರೆ ಬಹು ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಲ್ವರ ಹಂಗ್ರೆ ಅದಕ್ಕೊಂದು ಕಾಲ ಏನಾಗಿದೆ ಇದೆ ಆ ಕಾಲನ ಏನ್ ಮಾಡಿದ್ದಾರೆ ಅವ್ರಿಗೆ ಒದಿಸ್ಕೊಟ್ಟಿದ್ದಾರೆ ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಈ ಕಾಲದಲ್ಲಿ ಏನಪ್ಪಾ ಆಗ್ತದೆ ಅಂತ ನೋಡ್ಬೇಕ್ರೆ ಎರುಸಲೇಮ್ ನ ಏನ್ ಮಾಡ್ತಾರಂತೆ ಏನ್ರಿ ಕೃತ್ತಿಯ ಬಾಯಿಗೆ ಒಪ್ಪಿಸ್ಕೊಡ್ತಾರೆ ಅಂದ್ರೆ ಎರುಸಲೇಮ್ ನ ದೇವರು ನಾಶ ಮಾಡ್ತಾರೆ ಅಲ್ಲಿರಂತ ಜನಗಳು ಏನಪ್ಪಾ ಆಗ್ತಾರೆ ಅಂತಂದ್ರೆ ಅವ್ರ ಏನ್ಮಾಡ್ತಾರೆ ಮಾಡ್ತಾರೆ ಅಂತ ಅವ್ರು ಹೋಗ್ತಾರೆ ಅಂತ ನೋಡ್ತೀರಿ ಅಲ್ರ ಆಮೇಲೆ ಎರುಸಲೇಮು ಅನ್ಯ ದೇಶದವರಿಂದ ಅಂದ್ರೆ ಅನ್ಯ ದೇಶದ ರಾಜರುಗಳು ಅನ್ಯ ದೇಶದ ಒಂದು ಗವರ್ಮೆಂಟ್ಗಳು ಏನ್ರಿ ಅದ್ರ ಮೇಲೆ ಏನ್ ಮಾಡ್ತಂತೆ ಆಳ್ವಿಕೆ ಮಾಡ್ತಾರೆ ಅಂತಂದ್ರೆ ಅಂತ ಹೇಳ್ತಾರ ನೋಡಿ ಇಲ್ಲಿ ಏನಂತ ನೋಡ್ತೀರಿ ಅಂತಂದ್ರೆ ಆ ಅಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಜನಗಳು ಸೆರೆಗೆ ಹೋಗ್ತಾರೆ ಅಂತ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಆದರೆ ಎರುಸುಲೇಮ್ ಪಟ್ಟ ನಾವು ಅನ್ಯ ದೇಶ ತುಳಿದಾಡಲ್ಪಡ್ತಾರೆ ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅದರ ಹಂಗ್ರೆ ಏನ್ರಿ ನಾವು ನೋಡ್ತೀರಿ ಅಂತಂದ್ರೆ ಎರಡು ವಿಚಾರಗಳೇನಾಗಿದೆ ಅಲ್ಲಿ ಅಲ್ಲಿ ಇದೆ ಅದರ ಸೊ ಇದನ್ನ ನಾವು ಕ್ಲೀನ್ ಆಗಿ ಏನ್ ಮಾಡ್ಬೇಕು ನಾವಲ್ಲಿ ಅಲ್ಲಿ ಅರ್ಥ ಮಾಡ್ಕೊಬೇಕು ಅಲ್ಲರ ಎರುಸುಲೇಮು ತುಳದಾಡಲ್ ಅದ್ರ ಜನಗಳು ಏನ್ ಮಾಡ್ತಾರೆ ಸರಿಯಾಗಿ ಹೋಗ್ತಾರೆ ಜನಗಳು ಸರಿಯಾಗಿ ಹೋಗ್ಬಿಟ್ಟ ಅಂತಂದ್ರೆ ಎರೂಸಲೇಮ್ ಯಾರಪ್ಪ ಇರ್ತಾರೆ ಅಂತಂದ್ರೆ ಎರಸಲಂ ಯಾರು ಇರ್ಲಿಲ್ಲ ಆದ್ರೆ ಭೂಮಿ ಇಸ್ರೇಲ್ ರಾಜ್ಯ ಇಸ್ರೇಲ್ ಭೂಮಿ ಅದ್ರ ಮೇಲೆ ಯಾರಪ್ಪ ತುಳದಾಡ್ತಾರೆ ಅಂತಂದ್ರೆ ಯಾರು ವಶದಲ್ಲಿ ಇರ್ತಾರೆ ಎರುಸಲೇಂ ಭೂಮಿ ಅಂತಂದ್ರೆ ಅನ್ಯ ದೇಶದವರ ವಶದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಸರಿ ಇದು ಏಸು ಕ್ರಿಸ್ತು ಹೇಳ್ಬೇಕ್ರಿ ಮಾತ್ರ ಏನ್ರಿ ಒಂದು ಅನ್ಯ ಜನ ಒಂದು ಫಿಕ್ಸೆಡ್ ಕಾಲ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ ಆಮೇಲೆ ಇಲ್ಲಿ ಇನ್ನೊಂದ್ ಹೇಳ್ತಾರೆ ಅನ್ಯ ದೇಶದವರ ಸಮಯವು ಪೂರೈಸುವ ತನಕ ಅಂತ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಹೇಳಂತ ಸಂದರ್ಭದಲ್ಲಿ ಆಲ್ರೆಡಿ ಏನಾಗಿತ್ತು ಅಂದ್ರೆ ಜನ ಕಾಲಗಳು ಶುರು ಆಗಿತ್ತು ಅಲ್ದರ ಅದಕ್ಕೆ ನಮ್ ಚೆನ್ನಾಗ್ ಗೊತ್ತು ಇಸ್ರೇಲ್ ಮೇಲೆ ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಯಾರು ಆಳ್ವಿಕೆ ಮಾಡ್ತಾ ಇದ್ವು ಯಾವ ರಾಜ್ಯ ಆಳ್ವಿಕೆ ಮಾಡ್ತಾ ಇದ್ದೋ ಯಾರಾದ್ರು ಹೇಳ್ತೀರಾ ಯಾವ ರಾಜ್ಯದವ್ರು ಆಳ್ವಿಕೆ ಮಾಡ್ತಾ ಇದ್ರು ರೋಮ್ ರಾಜ ಎಸ್ ರೋಮ್ ರಾಜ್ಯದವರು ಯಾವ್ರ ರೋಮ್ ರಾಜ್ಯದವ್ರು ಏನಪ್ಪಾ ಮಾಡ್ತಿದಂದ್ರೆ ಇಸ್ರೇಲ್ ಅಲ್ಲಿ ಏನ್ ಮಾಡ್ತಿದ್ರ ಅವರು ಅವ್ರ ಆಳ್ವಿಕೆ ಮಾಡ್ತಾ ಇದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದರ ಹೆಂಗಪ್ಪ ಗೊತ್ತಾಗ್ತೀರ ಅಂದ್ರೆ ನೋಡಿ ಅಲ್ಲಿ ಏನ್ ಮಾಡ್ತಾರಂದ್ರೆ ಏನು ತೈಬೇರಿಯಸ್ ಸೀಸರ್ ಅದರ ಆಮೇಲೆ ಏನ್ರಿ ಇವ್ರ ಮುಖಾಂತರ ಟ್ಯಾಕ್ಸ್ ಕಟ್ಟೋದಿಕ್ಕೆ ಮಾಡ್ತಾರೆ ಅಲ್ಲಿ ಅಲ್ಲಿ ಪ್ರಾರಂಭ ಮಾಡ್ತಾರೆ ಅದರ ಲೂಕ ಎರಡನೇ ಅಧ್ಯಾಯ ಒಂದನೇ ಮಕ್ಕಳು ಕೊಟ್ಟಿದೆ ಅದಕ್ಕೆ ಎಸುಕು ಅಂತ ಸಮಿಕೆ ಎಲ್ಲರೂ ತಮ್ಮ ತಮ್ಮ ಜನ್ಮಭೂಮಿಗೆ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಎಲ್ಲರೂ ಏನ್ ಮಾಡ್ತಾರೆ ಪ್ರಯಾಣ ಮಾಡ್ತಾರೆ ಮರಿಯಾಳ ಕೂಡ ಏನ್ ಮಾಡ್ತಾರೆ ಪ್ರಯಾಣ ಮಾಡಿ ಬೆತ್ಲೆ ಹೆಮ್ಮೆಗೆ ಬರ್ತಾರೆ ಆ ಬೆತ್ತಲೆ ಹೆಮ್ಮೆಗೆ ಬರೋ ಸಂದರ್ಭದಲ್ಲಿ ಪ್ರಸವ ವೇದನೆ ಆಗಿ ಏನ್ ಅಲ್ಲಿ ಏನ್ ಮಗು ಊಟದ ಸೊ ಆ ಟೈಮಲ್ಲಿ ಏನಕ್ಕೆ ಬರ್ತಾರೆ ಅಂದ್ರೆ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ರು ರೋಮನ್ಸ್ ಅದಕ್ಕೆ ಎಸುಕು ಕೂಡ ಹೇಳ್ತಾರಲ್ಲ ಏನ್ರಿ ಹಾ ಈ ನಾನೇ ನೋಡ್ಸ್ಬಿಟ್ಟು ಕೇಳಬೇಕ್ರಿ ಇದು ಯಾರ್ದು ಅಂತ ಕೇಳ್ಬೇಕ್ರೆ ಇದು ಏನ್ರಿ ಕೈಸರಂದು ಸೊ ಕೈಸರನ್ ಏನ್ ಮಾಡಿದ್ವಿ ಕೈಸರನ್ಗೆ ಕೊಡಿ ಅಂತ ಹೇಳ್ತಾರೆ ಅಂದ್ರೆ ಟ್ಯಾಕ್ಸ್ ಕಟ್ಟು ಅಂತ ಎಸಕ್ಸು ಹೇಳ್ತಾ ಹೊರತು ಟ್ಯಾಕ್ಸ್ ನ ಕಟ್ಪಡ ಅಂತ ಹೇಳಕ್ ಹೋಗಲ್ಲ ಹೇಳತ್ತೆ ಯಾಕಂತಂದ್ರೆ ಅನ್ಯ ಜನಗಳ ಕಾಲ ಇರೋದ್ರಿಂದ ಅವ್ರಿಗೇನಾಗ್ಬೇಕಾಯ್ತು ಅಂತಂದ್ರೆ ಯಹುದ್ಯರು ಅಧೀನರಾಗಿರ್ಬೇಕಾಗಿತ್ತು ಅದಕ್ಕೆ ನಮ್ಗೆ ಇನ್ನ ಕೆಲವೊಂದ್ಸತಿ ಯೇಸು ಕ್ರಿಸ್ತು ಇಲ್ಲಿ ಅನ್ಯ ದೇಶದಲ್ಲ ಒಂದು ಆಳ್ವಿಕೆ ಬಗ್ಗೆನೆ ಅನೇಕ ಮಾತುಗಳನ್ನ ಏನ್ ಮಾಡಿದೆ ಸತ್ಯವಾದಲ್ಲಿ ಬಳಸಿದ್ದಾರೆ ಅದರ ಉದಾಹರಣೆಗೆ ಎಲ್ಲಪ್ಪಾ ಅಂತಂದ್ರೆ ನೋಡಿ ಓದೋಣ ಮತ್ತೆ ಐದನೇ ಅಧ್ಯಾಯ ನಲವತ್ತೊಂದನೇ ವಾಕ್ಯ ಮ್ಯಾಥ್ಯೂ ಫೈವ್ ಫಾರ್ಟಿ ಒನ್ ಓದಿ ದಯವಿಟ್ಟು ಒಬ್ಬನು ಒಂದು ಮೈಲು ದೂರ ಬಾ ಎಂದು ಬಿಟ್ಟಿ ಹಿಡಿದರೆ ಅವನ ಸಂಗಡ ಎರಡು ಮೈಲು ಹೋಗು ನೋಡರ ಸೊ ಯಾರ ನಿಮ್ನ ಒಂದು ಮೈಲು ಬಾ ಅಂತ ಬಿಟ್ಟು ಬಿಟ್ಟಿ ಹಿಡಿದ್ರೆ ಹತಾ ಹಿಡಿದ್ರೆ ನೀ ಏನ್ ಮಾಡ್ಬೇಕು ಅವ್ನ ಜೊತೆಗೆ ಒಂದ್ ಮೈಲ್ ಅಲ್ಲ ಎರಡ್ ಮೈಲ್ ಹೋಗು ಅಂತ ಇದೇನಿದು ಒಂದ್ ಮೈಲ್ ಹೇಳಿದ್ರೆ ಎರಡ್ ಮೈಲ್ ಹೋಗು ಅಂತ ಹೇಳ್ತಾರೆ ಇದು ಅಲ್ವ ಏನಪ್ಪಾ ಅಂದ್ರೆ ಏನ್ರ ಇಸ್ರೇಲ್ ಅಲ್ಲಿ ರೋಮನ್ಸ್ ಆಳ್ವಿಕೆ ಮಾಡೋದ್ರಿಂದ ರೋಮನ್ಸ್ಗೆ ಇಸ್ರೇಲ್ ಮ ಅಧಿಕಾರ ಇತ್ತು ಯಾವ ತರಪ್ಪ ಅಧಿಕಾರ ಇತ್ತು ಅಂತಂದ್ರೆ ಏನ್ರಿ ಯಾರಾದ್ರೂ ಒಬ್ರು ಏನ್ರಿ ಆ ಇಸ್ರೇಲ್ ಜನಗಳನ್ನ ರೋಮನ್ ಸಿಟಿಜನ್ನು ಕರೆದು ಏ ನಮ್ಮ ಬಾ ನನ್ನ ಜೊತೆಗೆ ಈ ಲಗೇಜ್ ಹೆಚ್ಕೊಂಡು ಒಂದು ಕಿಲೋಮೀಟರ್ ವರ್ಗು ಬಾ ಅಂತಂದ್ರೆ ಅವ್ರು ಕಡ್ಡಾಯವಾಗಿ ಏನ್ ಮಾಡ್ಬೇಕಾಗಿತ್ತು ಒಂದು ಕಿಲೋಮೀಟರ್ ಒಂದು ಮೈಲ್ವರೆಗೂ ಹೋಗ್ಲೇಬೇಕಾಗಿತ್ತು ಇದು ರೋಮನ್ಸ್ ಇರೋಂಥ ರೂಲ್ಸ್ ಯಾರು ರೋಮನ್ ಹೋಗ್ತಾ ಇದ್ದಂತ ತಿಳ್ಕೊಳ್ಳಿ ಯಾವ್ದಿನ ಬೈಲಿ ಈ ತಗೋ ಹಾಂ ಎತ್ಕೊಂಡು ನೋಡಿ ಅಂತಂದರೆ ಕಡ್ಡಾಯವಾಗಿ ಏನು ಮಾಡಬೇಕು ಒಂದು ಮೈಲ್ವರೆಗೂ ಹೋಗಲೇಬೇಕು ಒಂದು ಮೈಲ್ ನಂತರ ಹೋಗ್ಲೇಬೇಕು ಅಂತೇನಿಲ್ಲ ರೂಲ್ಸ್ ಇಲ್ಲವೇ ಬಿಟ್ಟರೆ ಬಿಟ್ಬಿಡ್ಬೋದು ಅದಕ್ಕೆ ನೋಡಿ ಇದು ಏಸು ಕಸನ್ಗೆ ಶಿಲ್ಬೆ ಎತ್ಕೊಳಕ್ಕೆ ಆಗ್ತಿರ್ಬೇಕಾದ್ರೆ ರೋಮನ್ಸ್ ಏನು ಮಾಡ್ತಾರೆ ಯಾರು ಬರ್ರಿ ನಾನು ಕರಿಬೇಕಾರೆ ಏನು ಮಾಡ್ತಾರೆ ಸಿಮೋನ್ ಏನು ಮಾಡ್ತಾರೆ ಸಿಮೋನ್ ಹೇಳ್ಕೊಂತಾರೆ ಅಲ್ವರಾ ಸೊ ಸಿಮೋನ್ ಏನು ಮಾಡ್ತಾರೆ ಯೇಸುಕುಸಿನ ಶಿಲ್ಬೆ ಎತ್ಕೊಳೋಕ್ಕೆ ಸಹಾಯ ಮಾಡ್ತಾರೆ ಅಲ್ಲವರು ಯಾಕಂದ್ರೆ ರೋಮನ್ಸ್ ಎಲ್ಲ ರೂಲ್ಸ್ ಇತ್ತು ಸೊ ಏಸು ಕರ್ಸಿನ ಹೇಳ್ತಾರೆ ಅಂದರೆ ಜನಗಳ ತರ ಇರ್ಬೇಡಿ ಸುಮ್ಮನೆ ಒಂದು ಕಿಲೋಮೀಟರ್ ಓಡ್ಸ್ಕೊಂಡು ನೀವು ಬಿಟ್ಬಿಟ್ಟು ಹೋಗ್ಬೇಡಿ ನೀವು ಸ್ವಲ್ಪ ಧಾರವಾಳ ಆಗಿರಿ ನಿಮ್ಮ ಪ್ರೀತಿ ನಿಚ್ಚಾಗಿ ಏನ್ ಮಾಡಿ ನೀವು ನೀವು ನೋಡ್ಸಿ ಏನಪ್ಪಾ ಅಂದ್ರೆ ಒಂದು ಮೈಲಿ ಮಾತ್ರ ಅಲ್ಲ ಎರಡು ಮೈಲ್ವರೆ ಏನು ಮಾಡಿ ನೀವು ಹೋಗಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರ್ಗಳೇ ಒಂದು ಮೈಲಲ್ಲ ಎರಡು ಮೈಲ್ ಏನ್ ಮಾಡಿ ನೀವು ಹೋಗಿ ಅಂತ ಇದನ್ನೇ ಏನ್ ಮಾಡಿದೆ ಯಸಕ್ಸ್ ಅಲ್ಲಿ ರೆಫರೆನ್ಸ್ ಅಲ್ಲಿ ಕೊಡೋದು ಅಲ್ಲರ ಸದ್ಯ ಕರ್ತನಲ್ಲಿ ಪ್ರೀತಿ ಅಂತೇಳಿ ಇನ್ನೊಂದು ಒಂದು ಮಾತು ಕೂಡ ಹೇಳ್ತಾರೆ ಯಸುಕು ಎಲ್ಲಪ್ಪ ಅಂತಂದ್ರೆ ಏನ್ರಿ ಲೂಕ ಹತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯವಾದ್ ನಿಂತಿನಿ ಲೂಕ ಹತ್ತೊಂಬತ್ತು ಹನ್ನೆರಡು ಓದಿ ಅದೇನಂದ್ರೆ ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜಧಿಕಾರವನ್ನು ಪಡ್ಕೊಂಡು ಹಿಂತಿರುಗಿ ಬರಬೇಕೆಂದು ದೂರದೇಶಕ್ಕೆ ಹೊರಟನು ಹಾ ನೋಡ್ರಾ ಸೊ ಅದೇ ಅಥವಾ ಒಬ್ಬನೊಬ್ಬ ಮನುಷ್ಯ ರಾಜ್ಯವನ್ನು ತಿರುಗಿ ಪಡ್ಕೊಂಡ್ ಬರ್ಬೇಕಾದ್ರೆ ದೂರ ದೇಶಕ್ಕೆ ಏನ್ ಮಾಡಂತೆ ಹೊರಟನು ಅಂತ ಹೇಳ್ತಾರೆ ಇಜೇನ ಇದು ರಾಜ್ಯ ಪಡ್ಕೊಬೇಕಾದ್ರೆ ದೂರ ದೇಶಕ್ಕೆ ಹೊರಬೇಕು ರಾಜ್ಯ ಅಲ್ಲೇ ಇರ್ತಾರೆ ನಾಳೆ ಈಚೆ ಮಾಡ್ಬೋದ್ ಯಾಕೆ ದೂರದೇಶ್ ಬೇಕು ಅಂದ್ರೆ ಇಡೀ ಲೋಕ ಅವಾಗ ರೋಮದಿಂದಲಿತ್ತು ಅದನ್ನ ಯಾರೋ ಯಾವ್ದಾರೋ ಪ್ರಾಂತ್ಯಲಿ ಆಳ್ವಿಕೆ ಮಾಡಬೇಕು ಅಂದ್ರೆ ರೋಮ್ ಅಲ್ಲಿರಂತ ಕೈಜರ್ ಹತ್ರ ಹೋಗ್ಬಿಟ್ಟು ಪರ್ಮಿಷನ್ ಇಸ್ಕೊಂಡ್ ಬರ್ಬೇಕಾಯ್ತು ನೋಡ್ರೈತಿನಿ ಅವ್ನು ಪರ್ಮಿಷನ್ ಕೊಟ್ಟರೆ ಆಳ್ವಿಕೆ ಮಾಡಕ್ ಸಾಧ್ಯ ಅದಕ್ಕೆ ಇಲ್ಲಿ ಪಿಲಾತ್ ಕೂಡ ಹಂಗೆ ಮಾಡಿದ್ರಿ ಅದನ್ನೇ ಯಶಕಸ್ ಹೇಳ್ತಾರೆ ನೋಡಪ್ಪ ನಿಮ್ಗೆ ಹೆಂಗಿದೆ ಏನ್ರಿ ಯಾರೋ ಒಬ್ರು ರಾಜ್ಯವನ್ನು ಪಡ್ಕೊಂಡ್ ಬರ್ಬೇಕು ಇಲ್ಗೋಬೇಕು ದೂರ ದೇಶ ರೋಮ್ಗೆ ಹೋಗ್ಬೇಕಲ್ವಾ ಆ ರೀತಿನೇ ನೀವೇನ್ ಮಾಡ್ಬೇಕು ಮಾಡ್ಬೇಕು ಅಂತ ಆ ರೀತಿ ಕ್ರಿಸ್ತನ ಒಂದು ಬರೋ ರಾಜ್ಯವನ್ನು ಸ್ಥಾಪನೆ ಆಗ ವಿಚಾರನ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅದಕ್ಕೆ ದೇವರಾಜ್ಯ ಇನ್ ಬರೋದಿಲ್ಲ ಏನ್ರಿ ಹೆಂಗೆ ಮನುಷ್ಯ ದೂರ ದೇಶಕ್ಕೆ ಹೋಗಿ ತಗೊಂಬರ್ಬೇಕಾಯ್ತು ಮನುಷ್ಯ ಕುಮಾರ ಕೂಡ ಏನ್ ಮಾಡಿ ಪರ್ಲಕ್ಕ ಹೋಗ್ಬಿಟ್ಟು ಎಣ್ಣೆ ಬಂದ್ಬಿಟ್ಟು ಏನ್ ಮಾಡಿ ದೇವ್ ರಾಜ್ಯನ ಬುಲತ್ತಲಿ ಸ್ಥಾಪರ್ಯ ಬಡವರಿಗೆ ನಿಮ್ ಮಾಡ್ತಾರೆ ಹೇಳ್ತಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ಸುರಳೆ ಇಲ್ಲಿ ಅನ್ಯ ಜನಾಂಗದವರು ಯಹುದಿಯರ್ ಮೇಲೆ ಆಳ್ವಿಕೆ ಮಾಡ್ತಂಥ ವಿಚಾರ ಯೇಸು ಕುಸುಮ್ಗೆ ಬಹು ಚೆನ್ನಾಗಿ ಗೊತ್ತಿರೋದ್ರಿಂದ ಯೇಸು ಕ್ರಿಸು ರೋಮ ಒಂದು ಜನಗಳ ಒಂದು ಆಡಳಿತನ ಯಾವತ್ತೂ ಡಿಸ್ಟರ್ಬ್ ಮಾಡಲಿಲ್ಲ ಚೆನ್ನಾಗಿ ಬೈಬಲ್ ಓದ್ ನಿಂತಿರಿ ಎಲ್ಲರೂ ಏಸು ಕಿಸು ರೋಮನ್ಸ್ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿದಾರಾ ಜಗಳಿಗೆ ತಿಂತಿರಾ ಗಲಾಟೆ ನಿಂತಿದಾರಾ ಅಂದ್ರೆ ಇಲ್ವೇ ಇಲ್ಲ ರೀ ಒಂದ್ಸತಿ ಏನಾಗ್ತಾರಂದ್ರೆ ಎಲ್ಲಾ ಅವರ ಶಿಷ್ಯನರುಗಳು ಯಹುದಿರೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸು ರಾಜ್ಯಂತರ ಬಲವಂತವಾಗಿ ಅಭಿಷೇಕ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಬರ್ತಾರ್ರಿ ಆರ ಯೇಸು ಕೃಸ್ ಹೆಂಗತಾ ಮಾಡ್ತಾರೆ ಯೇಸು ಕ್ರಿಸ್ತು ತಪ್ಪಿಸ್ಕೊಂಡು ಹೋಗ್ತಾರ್ರಿ ನೋಡಿ ಓದನ ಯೋಹನ ಬರದಲ್ಲ ಸುವಾರ್ಥಲಿ ಇದೆ ಯೋಹನದಲ್ಲಿ ಆರನೇ ಅಧ್ಯಾಯ ಹದಿನೈದನೇ ವಾಕ್ಯ ಓದಿ ಯೋಹನ ಆರು ಹದಿನೈದು ಆಗ ಯೇಸು ಅವರು ಬಂದು ತನ್ನನ್ನು ಹಿಡ್ಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿ ಬಿಟ್ಟನು ನೋಡ್ರ ಏನ್ ಮಾಡುದಂತೆ ಆ ಅಲ್ಲ ಬಲವಂತವಾಗಿ ರಾಜನಾಗ ಮಾಡ್ಬೇಕು ಅಂದ್ರೆ ಖುಷಿ ಕಸಿ ಮಾಡ್ತೀನಿ ಎಸ್ಕೇಪ್ ಆಗ್ಬಿಡ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ದೇವ್ರ ಚಿತ್ತ ರೀ ದೇವ್ರ ಯೋಜನೆ ಅನ್ಯ ಜನಗುದ್ರ ಕಾಲ ತೀರುವ ತನಕ ಎರುಸಲೇ ಮೇಲೆ ಅನ್ಯ ಜನಗೋದೇ ಆಳ್ವಿಕೆ ಮಾಡ್ಬೇಕು ಅಂತ ಏನಾಗಿತ್ತಲ್ಲ ಏಸು ಬಹು ಚೆನ್ನಾಗ್ ಗೊತ್ತಿರೋದ ಆಳ್ವಿಕೆ ಏನ್ ಮಾಡ್ಕೋಲ್ಲ ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ ಅದಕ್ಕೆ ಟ್ಯಾಕ್ಸ್ ಕಟ್ಬೇಕ ಬೇಡವಂತ ಕೇಳ್ಬೇಕು ಖುಷಿ ಹೇಳ್ತಾರೆ ಕೈಸುರನ್ ಏನ್ ನೀವು ಕೈಸೂರನ್ಗೆ ಕೊಡಿ ಅದರ ಅದ್ಗೆ ಏನು ಆಫರ್ ಕೊಡ್ತಾನೆ ನೀನು ಸ್ವಲ್ಪ ಅಡ್ಡಬಿದ್ದಿ ನಮಸ್ಕಾರ ಮಾಡಿದ್ರೆ ಇವೆಲ್ಲವನ್ನು ಲೋಕಲ್ ರಾಜ್ಯದಲ್ಲಿ ನೀನು ಕೊಡ್ತೀನಿ ಅಂತ ಹೇಳ್ತಾರೆ ಯೇಸುಕುಸು ಅಕ್ಸೆಪ್ಟ್ ಮಾಡುದರ ಯಾಕೆ ಅಂದ್ರೆ ಇವೆಲ್ಲ ಟೆಂಪ್ರರಿ ಅಲ್ವರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ ಇವೆಲ್ಲ ಬಂದ್ಬಿಟ್ಟು ಯೇಸು ಕುಸಿ ಮಣಕೋಗಿಲ ಅಕ್ಸೆಪ್ಟು ಹೋಗಿಲ್ಲ ಅದರ ಸರಿ ಈಗ ಈ ಅನ್ಯ ಜನಗಳ ಕಾಲ ಎಲ್ಲಿ ಕೊಟ್ಟಿದೆ ಅಲ್ವರ ನಮ್ಗೆ ಸತ್ಯವೇ ಎಲ್ಲಪ್ಪ ಕೊಟ್ಟಿದೆ ಅಂತಂದ್ರೆ ಯೇಸು ಕೂಸು ಹೇಳ್ತಾರೆ ಅಂತಂದ್ರೆ ಯಾವುದೋ ಒಂದು ಸತ್ಯವೇದಲ್ಲ ವಾಕ್ಯ ಇಟ್ಕೊಂಡಿರ್ತಾನೆ ಯಸಕ್ಕಳಿದರ್ತ ಸುಮ್ಮನೆ ಹಂಗೆ ಹೇಳ್ಬಿಡಕ್ಕೆ ಸಾಧ್ಯ ಇಲ್ಲ ಮತ್ತೆ ಯಾವ ಒಂದು ವಾಕ್ಯದ ಆಧಾರ ಮೇಲೆ ಯೇಸುಕು ನೆ ಇದ್ದಾರೆ ಅಂತ ನೋಡೋದಾಯ ಕರ್ತನಲ್ಲಿ ಪ್ರೀತಿ ಅಂತ ಸುರ್ಗಳೇ ಹಳೆ ಒಡಂಬಡಿಕೆಯಲ್ಲಿ ಏನ್ರಿ ಒಂದು ಪ್ರವಾದನೆ ಏನಾಗಿತ್ತು ಅಲ್ಲಿ ಎಲ್ಲಿತ್ತು ಇಸ್ರೇ ಧರ್ಮಶಾಸ್ತ್ರ ಕೊಡ್ಬೇಕಾರೆ ದೇವ್ರು ಏನಪ್ಪಾ ಹೇಳಿದ್ರು ಅಂದ್ರೆ ಇಸ್ರೇಲ್ ಏನೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನೆಲ್ಲ ಶಿಕ್ಷೆ ಕೊಡ್ತಾರೆ ಏನೋ ಆಶೀರ್ವಾದ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಬಹು ಸ್ಪಷ್ಟವಾಗಿ ಮಾಡಿದ್ರಲ್ಲಿ ಹೇಳಿದ್ರು ಅದ್ರಲ್ಲಿ ನಮಗೆ ಕೊಟ್ಟಿದ್ದು ನೋಡಿತೀನಿ ಇಸ್ರೇ ಜನಗಳಿಗೆ ಎಷ್ಟು ಶಿಕ್ಷೆ ಕೊಡ್ತಾರೆ ಅಂತ ಯಾಜಕ ಕಾಂಡ ಇಪ್ಪತ್ತು ಆರನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಓದಿ ಹ್ಮ್ ಇಷ್ಟಾದರೂ ನೀವು ನನ್ನ ಶಿಕ್ಷೆ ನಾನು ನಿಮ್ಮ ಪಾಪಗಳ ನಿಮಿತ್ತ ಏಳರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೇನು ನೋಡ್ರಾ ಏಳರಷ್ಟಾಗಿ ಶಿಕ್ಷಿಸುವೇನು ಅಂತ ಹೇಳ್ತಾರೆ ಸರಿ ಏಳರಷ್ಟು ಏಳರಷ್ಟು ಅಂತ ಹೇಳ್ಬೇಕಾರೆ ಏನು ಹೇಳ್ತಾರೆ ಅಂದರೆ ದೇವರು ಆ್ಯಕ್ಚುಲಿ ನೋಡಪ್ಪ ನಿಮಗೆಲ್ಲ ಆಶೀರ್ವಾದ ಕೊಡ್ತೀನಿ ಆದರೆ ನಿಮಗೆ ನೀವು ತಪ್ಪು ತಿತ್ತೀನಿ ನೀವು ತಿದ್ಕೊಂಡ್ರೆ ಇದ್ರೆ ನಿಮ್ಗೆ ಏನು ಮಾಡ್ತೀನಿ ನಾನು ನಮಗೆ ಶಿಕ್ಷೆಗೆ ಕೊಡ್ತೀನಿ ಶಿಕ್ಷೆಗೆ ಕೊಡ್ತೀನಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಎಷ್ಟು ಸತಿ ಕೊಡ್ತೀನಿ ಅಂತ ಹೇಳಿದ್ರೆ ಏಳರಷ್ಟು ಏನು ಮಾಡ್ತೀನಿ ನಾನು ನಿಮಗೆ ಕೊಡ್ತೀನಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ ಏಳರಷ್ಟು ಅಂತಂದ್ಬಿಟ್ಟು ಇಲ್ಲಿ ಒಂದು ಸತಿ ಮಾತ್ರ ಹೇಳೋದ ರೀ ನಾಲ್ಕು ಸತಿ ಹೇಳ್ತಾರೆ ಅಂದ್ರೆ ಏನಂದ್ರೆ ಕನ್ಫರ್ಮ್ ಆಗಿ ನಿಮ್ಗೆ ಏನ್ ಮಾಡ್ತೀನಿ ಶಿಕ್ಷೆ ಏಳರಷ್ಟು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಓದೋಣ ಇಪ್ಪತ್ತೊಂದನೇ ವಾಕ್ಯ ಕೂಡ ಓದಿ ಅದರಲ್ಲೇ ಹ್ಮ್ ವಿರೋಧವಾಗಿ ನಡೆದರೆ ನಾನು ನಿಮ್ಮ ನಿಮ್ಮನ್ನು ಬಾಧಿಸೇನು ಹ್ಮ್ ನೋಡ್ರ ಏಳರಷ್ಟಾಗಿ ನಿಮ್ನ ಏನ್ ಮಾಡ್ತೀನಿ ಬಾದಿಸ್ತೀನಿ ಅಂತ ಬರ್ತಾರೆ ತಿರ್ಗಾ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ಕೂಡ ಬರ್ತಾರೆ ಓದಿ ಬದಾರ್ ಹ ನಾನು ನಿಮಗೆ ವಿರೋಧವಾಗಿ ನಡೆಯುವನು ನಿಮ್ಮ ಪಾಪಗಳ ನಿಮಿತ್ತ ನಾನೇ ನಿಮ್ಮನ್ನು ಏಳರಷ್ಟಾಗಿ ಬಾದಿಸುವೇನು ನೋಡ್ರಾ ಏಳರಷ್ಟಾಗಿ ಮಾಡ್ತೀನಿ ಬಾದಿಸುವೇನು ಅಂತ ಹೇಳ್ತಾರೆ ತಿರ್ಗಾ ಇಪ್ಪತ್ತೆಂಟ ವಾಕ್ಯದಲ್ಲಿ ಕೂಡ ಹೇಳ್ತಾರೆ ಓದಿಂತೀನಿ ಹ ನಾನು ನಿಮಗೆ ವಿರೋಧವಾಗಿ ಕೋಪದಿಂದ ನಡೆಯುವನಾಗಿ ನಿಮ್ಮ ಪಾಪಗಳ ನಿಮಿತ್ತ ಏಳರಷ್ಟಾಗಿ ಶಿಕ್ಷಿಸುವೆನು ನೋಡ್ರಾ ಏಳರಷ್ಟಾಗಿ ಏನ್ ಮಾಡ್ತೀನಿ ಶಿಕ್ಷಿಸ್ತೀನಿ ಅಂತ ಹೇಳ್ತಾರೆ ಸೊ ಇಲ್ಲಿ ಏಳರಷ್ಟು ಏಳರಷ್ಟು ಅಂತ ಹೇಳ್ತಾರೆ ಏಳರಷ್ಟು ಅಂತಂದ್ರೆ ಏನಪ್ಪಾ ಈ ಕನ್ನಡದಲ್ಲಿ ಅರ್ಥ ಬರ್ತಾರೆ ಅಂದ್ರೆ ಓ ನಿಮಗೆ ಇಷ್ಟು ಹೊಡೆದಿದ್ದೀನಿ ಏಳರಷ್ಟು ಇಷ್ಟು ಹೊಡಿತೀನಿ ಅಂತ ಅಂದ್ಬಿಟ್ಟು ಇದು ಆ ಒಂದು ಅರ್ಥದಲ್ಲಿ ಕನ್ನಡದಲ್ಲಿ ಹಾಕಿದ್ರೆ ಇಂಗ್ಲೀಷ್ ಏನು ಬರಲ್ಲ ಐ ಶೆಲ್ ಪನಿಶು ಸೆವೆನ್ ಟೈಮ್ಸ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಸೆವೆನ್ ಟೈಮ್ಸ್ ಅಂದರೆ ಏನು ಅಂತ ನಾವೇನು ಮಾಡೋಣ ನೋಡೋಣ ಅದರ ಆ್ಯಕ್ಚುಲಿ ಇಲ್ಲಿ ಹೇಳ್ಬೇಕಾರೆ ಏನ್ರಿ ಏಳರಷ್ಟು ಅಂತ ಹೇಳ್ಬೇಕಾರೆ ಏಳು ವರ್ಷಗಳ ಬಗ್ಗೆ ಏನ್ ಮಾಡ್ತದೆ ಹೇಳ್ತದೆ ಹೇಗೆ ಅಂತ ನಾನು ಸ್ವಲ್ಪ ನೋಡ್ತೀನಿ ನಿಮ್ಗೆ ಓಕೆನ್ರ ಸರಿ ಇಲ್ಲಾಂದ್ರೆ ಇಸ್ರೇಲ್ ಬರೀ ಏಳೇ ವರ್ಷ ಶಿಕ್ಷೆ ಕೊಡ್ತೀನಿ ಅಂದ್ರ ಏನೋ ಮಿಸ್ಟೇಕ್ ಮಾಡಿದ್ರೆ ಬಿಡಿ ಏಳು ವರ್ಷ ಶಿಕ್ಷಿಸ್ತೀನಿ ಅಂತಂದ್ರ ಅಂದ್ರೆ ಇಲ್ಲ ರೀ ಯಾಕಂದ್ರೆ ಇಸ್ರೋಲ್ ಸಿಕ್ಕಾಪಟ್ಟೆ ಶಿಕ್ಷೆಗಳನ್ನ ಕೊಟ್ರು ಅದ್ರ ಆ ಶಿಕ್ಷೆಗಳು ಏಳು ವರ್ಷಕ್ಕಿಂತ ಏನಾಗಿತ್ತು ಜಾಸ್ತಿ ಇತ್ತರಿ ನೋಡ್ಬೇಕ್ರೆ ಮೀಸೋಪಟ್ಟೆ ಮ್ಯಾಗ ಏನ್ ಮಾಡ್ತಾರೆ ಇವನ್ನ ಸೆರೆಗೆ ಕ್ರೋಣ ಹೋಗ್ತಾರೆ ನ್ಯಾಯಸ್ಥಾಪಕರು ಮೂರು ಎಂಟಲ್ಲಿ ಬರ್ತಾರೆ ಅದು ಎಂಟು ವರ್ಷ ಏನಾಗಿತ್ತಂತೆ ಅವ್ರಿಗೆ ಅವ್ರಿಗೆ ಶಿಕ್ಷೆ ಇತ್ತಂತೆ ಇದೇ ರೀತಿ ನೋಡ್ಬೇಕಾದ್ರೆ ಏನ್ರೀ ಫಿಲಿಸ್ಟೇರ್ ಕಾಲದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರ್ತಾರೆ ಹತ್ತನೇ ಅಧ್ಯಾಯ ಏಳು ಮತ್ತು ಎಂಟರಲ್ಲಿ ಫಿಲಿಸ್ಟೇರು ಇವ್ರ ಮೇಲೆ ನಲ್ವತ್ತು ವರ್ಷ ಏನ್ ಮಾಡುತ್ತೆ ದಂಬಳಕೆ ಮಾಡೋದು ಅಂತ ನೋಡ್ತೀರಿ ಹಾಗಾದ್ರೆ ಈ ಫಿಲಿಸ್ಟೇರ್ ಕೇಳಿ ನಲ್ವತ್ತು ಉಪಸರಲ್ಲ ಮತ್ತೆ ಇಲ್ಲಿ ಪ್ರವಚನೆಗೂ ಇದರುದ್ಧವಾಗಿದೆ ಅಲ್ಲ ಹೇಗೆ ಅಂತ ನೋಡ್ಬೇಕಾರೆ ಇದು ಹೇಳೋರಷ್ಟು ಅಂತ ಹೇಳ್ಬೇಕಾರೆ ಇಲ್ಲಿ ಸಣ್ಣ ಪುಟ್ಟ ಶಿಕ್ಷೆಗಳ ಬಗ್ಗೆ ಏನ್ ಮಾಡ್ತಾ ಇಲ್ಲ ಹೇಳ್ತಾ ಇಲ್ಲ ಅಂತ ಇಲ್ಲಿ ಯಾವುದೋ ಒಂದು ದೊಡ್ಡ ವಿಚಾರದ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಈ ಏಳರಷ್ಟು ಸಮಯದಲ್ಲಿ ಹೇಗಿರ್ತಾರೆ ಅಂತನ್ಬಿಟ್ಟು ಇಲ್ಲಿ ಅದೇ ಅಧ್ಯಾಯದಲ್ಲಿ ಲೆವಿಟಿಕಸ್ ಯಾಜಿಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಮೂವತ್ನಾಲ್ಕು ಮತ್ತೆ ಮೂವತ್ತೈದು ಓದಿ ನೋಡೋಣ ಅದ್ರಲ್ಲಿ ಏನ್ ಕೊಟ್ಟಿದ್ರು ನೋಡೋಣ ಹ ನೀವು ನಿಮ್ಮ ಶತ್ರುಗಳ ದೇಶದಲ್ಲಿ ಇರುವ ದಿನಗಳಲ್ಲೆಲ್ಲ ನಿಮ್ಮ ದೇಶವು ಹಾಳು ತನಗೆ ಸಲ್ಲಬೇಕಾದ ಸಬ್ಬತ್ ಕಾಲವನ್ನು ಅನುಭವಿಸುವುದು ಅದು ವಿಶ್ರಾಂತಿಯನ್ನು ಹೊಂದಿ ಸಬ್ಬತ್ ಕಾಲವನ್ನು ಅನುಭವಿಸುವುದು ಹ್ಮ್ ನೋಡ್ರ ಶಿಕ್ಷೆ ಕೊಡೋಂತ ಸಂದರ್ಭದಲ್ಲಿ ಹೇಗಪ್ಪ ಇರ್ತಾರೆ ಅಂತಂದ್ರೆ ಆ ಭೂಮಿ ಆ ದೇಶ ಏನ್ ಮಾಡ್ತಂತೆ ಸಬ್ಬತ್ತು ದಿನಗಳನ್ನ ಅನ್ಭವಿಸ್ತಾರಂತೆ ಸಬ್ಬತ್ತು ಏನ್ ಮಾಡ್ತಾರೆ ಅನ್ಭವಸ್ತಂತೆ ಎಲ್ಲವಾ ಸಬ್ಬತ್ ಗೊತ್ತಲ್ಲ ನಮ್ಗೆ ಆ ದಿನ ಕೆಲಸ ಮಾಡಬೇಕು ದಿನ ಏನ್ ಮಾಡ್ಬೇಕು ವಿಶ್ರಾಂತಿ ತಗೊಬೇಕು ಅಲ್ವಾರ ಆದ್ರೆ ಇಲ್ಲಿ ಹೇಳ್ಬೇಕಾರೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಸಬ್ಬತ್ತು ಅಂತಂದ್ರೆ ಯಾದಿಕ್ಕೆ ದೇಶಕ್ಕೆ ಸಬ್ಬತ್ತಂತೆ ಅಂತೆ ನಾ ಮನ್ಸಿನಿಗೆ ಸಬಾತ್ ಕೊಟ್ಟರೆ ಪರ ಇಲ್ಲ ಭೂಮಿಗೆ ಸಬಾತ್ ಕೊಡ್ತಾರ ನಾವ್ ಯೂಬ್ಲಿ ಬಗ್ಗೆ ಪಠ ಓದಿದಿರಲ್ಲ ಗೆದ್ದ ಮರ್ತಾ ಬಿಟ್ಟಿದಿರ ಅದ್ರ ಆರು ವರ್ಷ ಕೆಲಸ ಮಾಡ್ಬೇಕು ಏಳನೇ ವರ್ಷ ಭೂಮಿಗೆ ಮಾಡ್ಕು ವಿಶ್ರಾಂತಿ ಕೊಡ್ಬೇಕು ಯೂಬ್ಲಿ ಸಂವಸ್ತ್ರ ಅಂತಂದ್ರ ಐವತ್ತು ವರ್ಷಕ್ಕೊಂದ್ಸತಿ ಭೂಮಿಗೆ ಮಾಡಕು ವಿಶ್ರಾಂತಿ ಕೊಡಬೇಕು ಅಂತ ಹೇಳ್ತಾರೆ ಈ ತರ ಪ್ರತಿ ಏನ್ರಿ ಆರು ವರ್ಷಕ್ಕೊಂದ್ಸತಿ ಏಳನೇ ವರ್ಷಕ್ಕೆ ಭೂಮಿಗೆ ರೆಸ್ಟ್ ಕೊಡ್ಬೇಕಾಯ್ತು ಈ ತರ ಐವತ್ತನೇ ವರ್ಷ ಕೂಡ ಭೂಮಿ ರೆಸ್ಟ್ ಕೊಡ್ಬೇಕಾಯ್ತು ಈ ತರ ಇಸ್ರೇಲ್ ಜನಗಳು ಎಪ್ಪತ್ತು ಜೂಬ್ಲಿಗಳು ಮಾಡ್ಬೇಕಾಯ್ತು ಅದು ದೇವರು ಅವ್ರಿಗೆ ಫಿಕ್ಸ್ ಮಾಡಿದ್ರು ಅಂದ್ರೆ ಐವತ್ತು ಒಂದ್ಸರಿ ಹುಬ್ಲಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಪ್ಪತ್ತು ಹೂಬ್ಲಿಗಳು ಮಾಡ್ಬೇಕಪ್ಪ ನೀವು ಮೂರುವರೆ ಸಾವಿರ ವರ್ಷಗಳನ್ನ ನೀವು ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರು ಇಸ್ರೇಲ್ ಜನ ಆಚರಣೆನೆ ಮಾಡ್ಲಿಲ್ಲ ಏನ್ ಹೇಳ್ತಾರೆ ಈ ಶಿಕ್ಷೆ ಹೇಗಪ್ಪ ಇರ್ತಾರೆ ನೀವು ಶತ್ರುಗಳ ದೇಶಕ್ಕೆ ಏನ್ ಮಾಡ್ತೀರಾ ನೀವು ಹೋಗ್ಬಿರಿ ಆ ದಿನದಲ್ಲಿ ನಿಮ್ಮ ದೇಶವು ಸಬ್ಬತ್ತು ವರ್ಷವನ್ನ ಏನ್ ಮಾಡ್ತಂತಲ್ಲಿ ಹ ಅನ್ಭವಿಸ್ತದೆ ಇದನ್ನೇ ಎಸಳ್ದು ನೀವೆಲ್ಲಾ ಸೆರೆಗೆ ಹೋಗ್ಬಿಡ್ತೀರಾ ಎರಸಲೇಮ್ ಅನ್ಯ ಜನಗಳ ದೇಶದ ಒಂದು ಕಾಲ ಕೆಳಗಡೆ ತುಳಿದಾಡಲ್ಪಡ್ತದೆ ಅಂತ ಅಂತ ಹೇಳ್ತಾರೆ ಅಂತೀನಿ ಆಮೇಲೆ ಇಷ್ಟ ಮುಂದಕ್ಕೆ ಕಂಟಿನ್ಯೂ ಮಾಡಿ ಹಾ ನೀವು ಅದರಲ್ಲಿ ವಾಸವಾಗಿದ್ದಾಗ ಅದಕ್ಕೆ ತಕ್ಕ ಕಾಲದಲ್ಲಿ ದೊರೆಯದ ವಿಶ್ರಾಂತಿಯನ್ನು ಅದು ಹಾಳು ಬಿದ್ದಿರುವ ಎಲ್ಲಾ ದಿವಸಗಳಲ್ಲಿ ಅನುಭವಿಸುವುದು ನೋಡ್ರ ಏನಂತಾರೆ ಹಾಳು ಬಿದ್ದಂತ ದಿವಸಗಳಲ್ಲಿ ವಿಶ್ರಾಂತಿನ ಅನುಭವಿಸೋದು ಇದನ್ನೇ ಎಸಿ ಕುಸಿ ಅದಕ್ಕೆ ಈ ಒಂದು ಹಾಳು ಬಿದ್ದಂತ ಒಂದು ವಿಶ್ರಾಂತಿ ಬರ್ತಾರೆ ಯೋದಿಯರಿಗೆ ಈ ಆಶೀರ್ವಾದದ ಬಗ್ಗೆ ಅದೇ ಅಧ್ಯಾಯದಲ್ಲಿ ನಲ್ವತ್ನಾಲ್ಕು ಮತ್ತೆ ಕೊಟ್ಟಿದ್ದಾರೆ ಫಾರ್ಟಿ ಫೋರ್ ಮತ್ತೆ ಫಾರ್ಟಿ ಫೈವ್ ವರ್ಷ ಓದಿಂತೀನಿ ಹೋದ್ರಿ ನಲ್ವತ್ನಾಲ್ಕು ಮತ್ತೆ ನಲ್ವತ್ತೈದು ಆದರೂ ಅವರು ಶತ್ರುಗಳ ದೇಶಗಳಲ್ಲಿ ಇರುವಾಗಲೂ ನಾನು ಅವರನ್ನು ಬೇಡವೆನ್ನುವುದಿಲ್ಲ ತಾತ್ಸಾರ ಮಾಡುವುದಿಲ್ಲ ನಾನು ಅವರಿಗೆ ಮಾಡಿದ ವಾಗ್ದಾನವನ್ನು ಮೀರುವುದಿಲ್ಲ ಅವರನ್ನು ಇಲ್ಲದಂತೆ ಮಾಡುವುದಿಲ್ಲ ನಾನು ಅವರ ದೇವರಾದ ಯಹೋವನಲ್ಲವೇ ಅವರ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ನೆನಪಿಗೆ ತಂದುಕೊಂಡು ಅವರಿಗೆ ಹಿತವನ್ನು ಮಾಡುವೆನು ನಾನು ಅವರಿಗೆ ದೇವರಾಗಿರಬೇಕೆಂದು ಅವರ ಪಿತೃಗಳನ್ನು ಎಲ್ಲಾ ಜನಾಂಗಗಳ ಎದುರಿನಲ್ಲಿಯೇ ಐಗುಪ್ತ ದೇಶದೊಳಗಿಂದ ಬರಮಾಡಿದನಲ್ಲವೇ ನಾನು ಆ ದೇವರಲ್ಲವೇ ಎಂತಾರೆ ಬೇರೆ ದೇಶ ಹೊರ ಬರ ಮಾಡಿದ್ನಲ್ವೇ ಅಂತ ಅಂದ್ಬಿಟ್ಟು ದೇವ್ರೇ ಮಾಡ್ತಾರೆ ಒಂದು ದೊಡ್ಡ ಕೃಪೆ ಮಾಡ್ತಾರಂತೆ ಅಂತ ಇಸ್ರೋಲ್ಗಳಿಗೆ ಕೊಡ್ತಾರಂತೆ ಒಂದು ಆಶೀರ್ವಾದ ಕೊಡ್ತಾರೆ ಅಂತ ಹೇಳ್ತಾರೆ ಈ ಅನ್ಯ ದೇಶಗಳ ಅಂತ್ಯದಲ್ಲಿ ಈ ಒಂದು ವಾಗ್ದಾನ ನಲ್ವತ್ನಾಲ್ಕು ಮತ್ತು ನಲ್ವತ್ತೈದರಲ್ಲಿ ವಾಗ್ದಾನ ಏನಬೇಕು ಅಲ್ಲಿ ನೆರವೇರಬೇಕು ಇಸ್ರೇಲ್ಗೆ ಅವರು ಭೂಮಿ ವಾಪಸ್ ಸಿಕ್ಬೇಕು ಇಸ್ರೇಲ್ ಮೇಲೆ ಅನ್ಯ ಜನಗದವರು ದಬ್ಬಾಳಿಕೆ ಮಾಡಬಾರ್ದು ಇಸ್ರೇಲ್ ಅವರು ಏನ್ ಮಾಡಬೇಕು ಆ ಭೂಮಿ ಮೇಲೆ ಆಳ್ವಿಕೆ ಮಾಡಬೇಕು ಅಂತ ನಮ್ಗೆ ಏನಾಗ್ತಾರೆ ಬಹು ಸ್ಪಷ್ಟ ಆಗೋದಾಗ್ತಾರೆ ಅಂದ್ರೆ ಇದು ರಷ್ಟು ಅಂತ ಅಂದ್ಬಿಟ್ಟಲ್ಲ ಬರೋದು ಏನು ಏಳರಷ್ಟು ಅಂತ ಆಕ್ಚುಲಿ ಆ್ಯಕ್ಚುಲಿ ಬೈಬಲಲ್ಲಿ ಬರೋದು ಸೆವೆನ್ ಟೈಮ್ಸ್ ಅಂತ ಇಂಗ್ಲೀಷಲ್ಲಿ ಬರ್ತಾರೆ ಅದರ ಈ ಸೆವೆನ್ ಟೈಮ್ಸ್ ಏನಪ್ಪ ಅಂತಂದ್ರೆ ನಮಗೆ ಸತ್ಯವೇದಲ್ಲಿ ಇನ್ನೊಂದು ಕಡೆ ಕೊಟ್ಟವ್ರು ಏನಪ್ಪ ಸೆವೆನ್ ಅನ್ನು ಏನು ಅಂತ ಇದು ಏನ್ರಿ ಏಳರಷ್ಟು ಅಂತಂದ್ರೆ ಏನ್ರಿ ಮ್ಯಾಗ್ನಿಟ್ಯೂಡ್ ಗಾತ್ರ ಗಾತ್ರದ ಬಗ್ಗೆ ಹೇಳ್ತಾ ಇದೆಯಾ ಅಂದ್ರೆ ಇಲ್ಲಿ ಗಾತ್ರದ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿ ಸಮಯ ಬಗ್ಗೆ ಏನ್ ಮಾಡ್ತಾ ಇರೋದು ಅಲ್ಲಿ ಹೇಳ್ತಾ ಇರೋದು ಇದು ಎಲ್ಲಪ್ಪ ಕೊಟ್ಟಿದ್ರೆ ಎಲ್ಲಿ ನಮ್ಗೆ ಕಂಡಿದು ಅಂತ ನೋಡ್ಬೇಕಾರೆ ಇದು ದಾನ್ಯಲ್ ಪುಸ್ತಕದಲ್ಲಿ ನಮ್ಗೆ ಏನ್ ಮಾಡಿದಲ್ಲಿ ಅಲ್ಲಿ ನಮ್ಗೆ ಕೊಟ್ಟಿದ್ರೆ ಎಲ್ಲಪ್ಪ ಅಂತ ನೋಡ್ಬೇಕಾರೆ ಏನ್ರಿ ದಾನ್ಯಲ್ ಪುಸ್ತಕದಲ್ಲಿ ಅಂತಂದ್ರೆ ನಾಲ್ಕನೇ ಅಧ್ಯಾಯದಲ್ಲಿ ಇದಕ್ಕೆ ಬರುವಂತ ಗಾತ್ರದ ಬಗ್ಗೆ ನಮ್ಗೆ ಕೊಟ್ಟಿದ್ದಾರೆ ಅಲ್ವರ ಆ ನಾವು ಓದೋದಾದ್ರೆ ಓದು ಓದ್ ನೋಡಂತೀರಿ ಇಲ್ಲಿ ಅಹ್ ದಾನ್ಯಲ್ ನಾಲ್ಕನೇ ಅಧ್ಯಾಯದಲ್ಲಿ ಅದಕ್ಕಿಂತ ಮುಂಚೆ ಓದಿ ಓದಿ ಓದನ ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೇಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು ಆ ಭಕ್ತರು ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವರು ಸರಿ ಇಲ್ಲಿ ಕಾಲ ಅಂತ ಬಂತಲ್ವರಾ ಇವ್ ಸರಿ ಇವಾಗ ಏನ್ ಮಾಡೋಣ ದಾನೆಲ್ಲೂ ನಾಲ್ಕನೇ ಹದ್ಗೆ ಬರಿ ನಾಲ್ಕನೇ ಹದ್ಗೆ ಬಂದ ಅಂತಂದ್ರೆ ಇದು ನಮ್ಗೆ ಚೆನ್ನಾಗ್ ಗೊತ್ತು ಏನ್ರಿ ನೆಂಬು ಚಡ್ನ ರಾಜ ತುಂಬಾ ಹೆಮ್ಮೆಯಿಂದ ತನ್ನ ಒಂದು ಕೋಟೆ ಮೇಲೆ ಇದೆಲ್ಲ ನನ್ನ ಬರೋದಿಂದ ನಾನು ಏನ್ ಮಾಡಿದೀನಿ ನಾನು ಕಟ್ಟಿದ್ದೀನಿ ನನ್ನ ಸಾಮರ್ಥ್ಯದಿಂದ ಏನ್ ಮಾಡಿದ್ದೀನಿ ನಾನು ಛಲದಿಂದ ಇದೆಲ್ಲ ಕಟ್ಟಿದ್ದೀನಿ ಅಂತ ಏನ್ ಮಾಡ್ತಾನೆ ತುಂಬಾ ಹೆಮ್ಮೆ ಪಡ್ತಾ ಇರ್ಬೇಕಾದ್ರೆ ದೇವರು ಏನ್ ಮಾಡ್ತಾರೆ ದೇವ್ರಿಗೆ ಘನ ಕೊಡದಿರೋದ್ರಿಂದ ಆ ಕ್ಷಣವೇ ದೇವದೂತ ಬಂದು ಇವನ್ಗೆ ಏನ್ ಮಾಡ್ತಾರೆ ವಾಣಿ ನೋಡಿದ್ಬಿಟ್ಟು ನೀನು ಎಂತರ ಪ್ರಾಣಿಗಳ ತರ ಏನ್ ತಿಂತೀಯ ನೀನು ನೀನು ಹುಲ್ಲನ್ನು ತಿನ್ನಿವಿ ಅಂತ ಮಾಡ್ತಾರೆ ಅವ್ರಿಗೆ ಶಾಪ ಕೊಡ್ತಾರೆ ಅದರಿಂದ ಇವನು ಕಾಡಲ್ಲಿ ಏನ್ ಮಾಡ್ತಾರಂತೆ ಹುಲ್ಗಳನ್ನ ತಿಂತಾರಂತೆ ಎಷ್ಟು ವರ್ಷ ತಿಂತಾನೆ ಓದ ನೋಡತಿರಿ ಆ ದಾನ್ಯಲ್ ನಾಲ್ಕನೇ ಅಧ್ಯಾಯದಲ್ಲಿ ಏನ್ರಿ ದಾನ್ಯಲ್ ನಾಲ್ಕನೇ ಅಧ್ಯಾಯದಲ್ಲಿ ಆ ಇಪ್ಪತ್ತು ಮೂರು ಓದಿ ಅನಾಮಿಷನಾದ ದೈವದೂತನು ಆಕಾಶದಿಂದ ಇಳಿದು ವೃಕ್ಷವನ್ನು ಕಡಿದು ಹಾಳು ಮಾಡಿರಿ ಆದರೆ ಬುಡದ ಮೂಟನ್ನು ನೆಲದ ನೆಲದಲ್ಲಿ ಉಳಿಸಿ ಕಬ್ಬಿಣ ತಾಮ್ರಗಳ ಪಟ್ಟಿಯನ್ನು ಅದಕ್ಕೆ ಬಿಗಿರಿ ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ ಆಕಾಶದ ಇಬ್ಬನಿಯು ಅದನ್ನು ತೋರಿಸಲಿ ಅದಕ್ಕೆ ಏಳು ವರ್ಷ ಕಳೆಯುವ ತನಕ ಕಾಡು ಮೃಗಗಳ ಸಹವಾಸದ ಗತಿಯೂ ಬರಲಿ ಎಂದು ಸಾರುವುದನ್ನು ರಾಜನಾದ ನೀನು ನೋಡಿದೀಯಲ್ಲ ನೋಡ್ರ ಏಳು ವರ್ಷ ಅಂತ ಹೇಳ್ತಾರೆ ಇದು ಇಂಗ್ಲೀಷ್ ಬರ್ತಾರೆ ಟಿಲ್ ಸೆವೆನ್ ಟೈಮ್ಸ್ ಪಾಸ್ ಓವರ್ ಸೆವೆನ್ ಟೈಮ್ಸ್ ಲೆವಿಟಿಕಲ್ಸ್ ಬಂದಿರೋ ಸೇಮ್ ವಾರ್ತೆ ಇಲ್ಲಿ ಟೈಮ್ಸ್ ಅಂತ ಏನಾಗ್ತಾರೆ ಆಗ್ತಾರೆ ಇಲ್ಲಿ ಏಳು ವರ್ಷ ಅಂತ ಅದಕ್ಕೆ ರಾಜನ್ ಏನ್ ಮಾಡ್ತಾರೆ ಅಲ್ಲಿ ಹ ಏಳು ವರ್ಷ ಏನ್ರಿ ಮಾಡ್ತಾರೆ ಶಿಕ್ಷಕ ಕೊಡ್ತಾರ ನೋಡಿ ಏಳು ವರ್ಷ ನಿಲ್ಲಿರ್ತಾರೆ ಕಾಡಲ್ಲಿ ಇರ್ತಾನ್ರಿ ಮೈಮೇಲೆಲ್ಲ ಕೂದಲು ಬರ್ಬಿಡ್ತಾರೆ ಕಡಿತಾರ ಕೈ ಕಾಲೆಲ್ಲ ಉಗ್ರಗಳೆಲ್ಲ ದೊಡ್ಡದಾಗ ಬೆಳ್ಕೊಂಡ್ಬಿಡ್ತಾರ ಪಣೆ ಕಳ್ತಾರ ಹುಲ್ಲು ಕಾಯಿ ಪಲ್ಯಗಳನ್ನ ತಿನ್ಕೊಂಡು ಕಾಡಲ್ಲಿ ಏನು ಮಾಡ್ತಾನೆ ವಾಸ ಮಾಡ್ತಾರೆ ಯಾವ ಒಂದು ಸೈನಿಕರು ಹುಡ್ಕರು ಅವ್ನ ಕಣ್ಣಿಗೆ ಏನಾಗಲ್ಲ ಸಿಕ್ಕಲ್ಲ ಏಳು ವರ್ಷಗಳು ಕಳೆದಿದ್ಮೇಲೆ ಅವನಿಗೆ ಜ್ಞಾನ ಬಂದಾದವಾಗ ದೇವ್ರನ್ನ ತಿಳ್ಕೊಂಡವ ವಾಪಸ್ ಏನ್ ಮಾಡ್ತಾರೆ ಅವನಿಗೆ ರಾಜ್ಯವನ್ನು ತಿರ್ಗ ವಾಪಸ್ ಕೊಡ್ತಾರೆ ಅಂಗ್ರೆ ಸೆವೆನ್ ಟೈಮ್ಸ್ ಅಂತ ಇಂಗ್ಲೀಷಲ್ಲಿ ಓದಿದ್ರೆ ಏನ್ರಿ ಇದನ್ನ ಒಂದ್ ಜಾಗದಲ್ಲಿ ಕನ್ನಡದಲ್ಲಿ ಏನ್ ಹಾಕಿದ್ದಾರೆ ಏಳುವರಷ್ಟು ಅಂತ ಹಾಕಿದ್ದಾರೆ ಇನ್ನೊಂದು ಜಾಗದಲ್ಲಿ ಅಂತಾರೆ ಏಳು ವರ್ಷ ಅಂತ ಹಾಕಿದ್ದಾರೆ ಆಕ್ಚುಲಿ ಕರೆಕ್ಟ್ ಆಗಿರೋ ಟ್ರಾನ್ಸ್ಲೇಷನ್ ಏಳು ವರ್ಷ ಅಂತ ಅಂದ್ರೆ ಇಲ್ಲಿ ಹಾ ಏನ್ರಿ ಏಳು ವರ್ಷ ಅಂದ್ರೆ ಏನು ಲಿಟಲ್ ಆಗಿರೋಂತ ಏಳು ವರ್ಷನಾ ಇದು ಏನಂತ ನಾವು ಮೈ ಮಾಡಿ ಸ್ವಲ್ಪ ಲೆಕ್ಕ ಹಾಕ್ಬೇಕು ಕಳಿಸಾಕಲ್ಲ ಸೇಮ್ ಅದ್ಯಾತ್ನ ನಿಮಗೆಲ್ಲ ಸರಿ ಬೈಬಲಲ್ಲಿ ಏನ್ರಿ ಹ ಫಸ್ಟ್ ಆಫ್ ಆಲ್ ಪ್ರವಾದಿಗೆ ಒಂದು ವರ್ಷ ಅಂದ್ರೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಹೇಳಿ ಕಳಿಸತಿ ನೋಡಲ್ಲ ಪ್ರವಾದಿಗೆ ಒಂದು ದಿವಸ ಅಂದ್ರೆ ಎಷ್ಟು ವರ್ಷ ಹಾ ಅದು ಯೇಸು ಕ್ರಿಸ್ತನ್ಗೆ ಪ್ರವಾದಿಗೆ ಹೇಳಿ ಪ್ರವಾದಿಗೆ ಎಷ್ಟು ಕಳಿಸತಿ ನೋಡೋದಲ್ಲ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಅರೇ ಪ್ರವಾದಿಗೆ ಎಸು ಕ್ರಿಸ್ತನ್ಗೆ ಒಂದು ದಿನ ಅಂದ್ರೆ ಸಾವಿರ ವರ್ಷ ಪ್ರವಾದಿಗೆ ಇಷ್ಟು ಓ ಓದಿ ಇಂತೀನಿ ನೋಡಣ್ಣ ಹೆಸಕೆಲ್ ನಾಲ್ಕು ಆರು ಪ್ರವಾದಿಗೆ ಒಂದು ದಿನ ಅಂದ್ರೆ ಒಂದು ವರ್ಷ ಓದಿ ಹೋದ್ರಿ ಎಜಿಕಲ್ ನಾಲ್ಕು ಆರು ದಯವಿಟ್ಟು ಎಲ್ಲ ಬೈಬಲ್ನ ತೆಗಿರಿ ಗಮನಿಸಿ ಹೇಳದ ಇವನ್ನ ಮನ್ಸಲ್ಲಿ ಇಟ್ಕೊಳ್ಳಿದ್ನಲ್ಲ ಓದಿ ಅಷ್ಟು ದಿವಸಗಳು ತೀರಿಸಿದ ಮೇಲೆ ಬಲ ಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು ವರ್ಷ ಒಂದಕ್ಕೆ ಒಂದು ದಿನದ ಮೇರೆಗೆ ನಾಲ್ವತ್ತು ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ ನೋಡ್ರಾ ಏನ್ ಹೇಳ್ತಾರೆ ವರ್ಷ ಒಂದಕ್ಕೆ ಏನ್ರಿ ಅಧರ್ಮವನ್ನು ಏನ್ ಮಾಡ್ಬೇಕು ನೀವು ಹೊತ್ತಿಕೊಳ್ಳಬೇಕು ಅಲ್ವರ ವರ್ಷ ಒಂದಕ್ಕೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಅಂದ್ರೆ ಒಂದು ದಿನ ಅಂದ್ರೆ ಪ್ರವಾದಿಗೆ ಏನಪ್ಪಾ ಮಾಡಿದ್ದಾರೆ ಅಂತಂದ್ರೆ ಒಂದು ವರ್ಷದ ಲೆಕ್ಕಕ್ಕೆ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ ಅಂದ್ರೆ ಬೈಬಲ್ ನಲ್ಲಿ ಒನ್ ಡೇ ಇಸ್ ಗೋಲ್ ಟು ಒನ್ ಇಯರ್ ಅಲ್ವರಾ ಸರಿಯಪ್ಪ ಇವಾಗ ಅಲ್ಲಿ ಏನಂತಂದ್ರು ಇದ್ರ ಎಷ್ಟು ವರ್ಷ ಶಿಕ್ಷೆ ಕೊಡ್ತೀನಿ ಅಂತಂದ್ರು ಏಳು ಸತಿ ಏಳು ವರ್ಷಗಳು ಏಳು ಕಾಳಗಳು ಅಂತಂದ್ರು ಅಂದ ಏನಪ್ಪ ಅಂತಂದ್ರೆ ಈ ಏಳು ವರ್ಷನ ನಾವೇಮ್ ಇವಾಗ ಹ ಏಳು ವರ್ಷದಲ್ಲಿ ಎಷ್ಟು ದಿನ ಇದೆ ಅಂತ ಫಸ್ಟ್ ಲೆಕ್ಕ ಹಾಕ್ಬೇಕು ಅದರ ಆ ದಿನಗಳನ್ನ ವರ್ಷದ ಎಣಿಕೆ ಏನ್ ಇವಾಗ ಕನ್ವರ್ಟ್ ಮಾಡ್ಬೇಕು ಯಾಕಂದ್ರೆ ಪ್ರವಾದನೆ ಹೇಳ್ತಾರ ಅದು ಅದರ ಕಾಲಗಳ ಪ್ರವಾದನೆ ಅದರ ಸರಿ ಇವಾಗ ಏಳು ವರ್ಷದಲ್ಲಿ ಎಷ್ಟು ದಿವಸ ಇರ್ತಾರೆ ಹೇಳಿ ನೋಡೋಣ ಯಾರು ಹೇಳ್ತೀರಾ ಏಳು ವರ್ಷದಲ್ಲಿ ಎಷ್ಟು ದಿವಸ ಇದೆ ಸರಿ ಒಂದು ವರ್ಷದಲ್ಲಿ ಎಷ್ಟು ನೋಡೋಣ ಯಾರು ಹೇಳ್ತೀರಾ ಒಂದು ವರ್ಷದಲ್ಲಿ ಎಷ್ಟು ಮುನ್ನೂರ ಅರವತ್ತೈದು ಅಲ್ವರ ಬೈಬಲ್ ಪ್ರಕಾರ ಬೈಬಲ್ ಪ್ರಕಾರ ಎಷ್ಟಿದೆ ಒಂದು ವರ್ಷದಲ್ಲಿ ಯಾರು ಗೊತ್ತಿದ್ಯಾ ಬೈಬಲ್ ಪ್ರಕಾರ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತು ದಿವಸಗಳು ಎಲ್ಲಿದೆ ಬೈಬಲ್ ಅಲ್ಲಿ ಬೈಬಲ್ ಇದೆ ತೆಗಿರಿ ಓದ ನೋಡಿದ್ರಿ ಎಲ್ಲಪ್ಪ ಅಂತಂದ್ರೆ ಏನ್ರಿ ಪ್ರಕಟಣೆ ಪುಸ್ತಕ ಹನ್ನೆರಡನೇ ಅಧ್ಯಾಯ ಆರನೇ ವಾಕ್ಯ ದಯವಿಟ್ಟು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಆಕೆಗೆ ಅರವತ್ತು ದಿನಗಳವರೆಗೆ ಪೋಷಣೆ ಆಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು ದಿವಸಗಳು ಪೋಷಣೆ ಆಗ್ಬೇಕು ಅಂತ ಸ್ಥಳ ಸಿದ್ಧ ಸಾವಿರದ ದಿವಸಗಳು ಅದರ ಏನ್ರಿ ಸಾವಿರದ ದಿವಸಗಳು ಅಂದ್ರ ಸರಿ ಇವಾಗ ಇದನ್ನೇ ವರ್ಷದ ಎಣಿಕೆಯಲ್ಲಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅದೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಾಕ್ಯ ಓದಿಸ್ತಾರೆ ನೋಡೋಣ ಫೋರ್ಟೀನ್ ವರ್ಸ್ ಹ ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಪೋಷಣೆ ಹೊಂದುತ್ತಾಳೆ ಅಂದ್ರೆ ಎಷ್ಟು ಕಾಲ ಟೋಟಲ್ ಟೋಟ್ಲಾಗೆ ಮೂರುವರೆ ಕಾಲ ಮೂರುವರೆ ಕಾಲ ಪೋಷಣೆ ಏನ್ ಮಾಡ್ತಂತೆ ಓದ್ತಾಳ ಅಂತ ಮೂರುವರೆ ಕಾಲ ಅಂದ್ರೆ ಮೂರುವರೆ ವರ್ಷ ಅದರ ಸರಿಪ ಇವು ಮೂರುವರೆ ವರ್ಷ ಆಯ್ತು ಅಲ್ದ್ರ ಇದೇ ಇವಾಗ ತಿಂಗಳಲ್ಲಿ ನಾವೇನ್ ಮಾಡಣ ನೋಡೋಣ ಓದೋಣ ಇದೇ ವಾಕ್ಯನ ಅಲ್ದಾರ ಪ್ರಕಟಣೆ ಹದಿಮೂರು ಐದು ಓದಿ ಹ್ಮ್ ಬಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನು ಹಾಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು ನಲವತ್ತೆರಡು ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವೂ ಅದಕ್ಕೆ ಕೊಡಲ್ಪಟ್ಟಿತು ನಲವತ್ತೆರಡು ತಿಂಗಳು ಎಲ್ಲ ಸೇಮ್ ಒಂದೇ ಕಾಲ ಬಗ್ಗೆ ನಾವು ಕ್ರಿಸ್ತ ವಿರೋಧ ಕ್ಲಾಸ್ ಅಲ್ಲಿ ಓದಿದ್ರಿ ಓಕೆನಾ ಸರಿ ಇವಾಗ ಇನ್ನ ಕ್ರಾಸ್ ಚೆಕ್ ಮಾಡಿ ಅವಾಗ ನಮ್ಗೆ ಒಂದ್ ತಿಂಗಳಿಗೆ ಮೂವತ್ ದಿವಸ ಬರ್ತಾರೆ ಹೆಂಗ್ ಕ್ರಾಸ್ ಚೆಕ್ ಮಾಡೋದು ವೆರಿ ಸಿಂಪಲ್ ಸಾವಿರದ ಇನ್ನೂರ ಅರವತ್ತ ದಿವಸಗಳನ್ನ ನಲ್ವತ್ತು ತಿಂಗಳಲ್ಲಿ ಡಿವೈಡ್ ಮಾಡಿ ಎಷ್ಟು ಬರ್ತದೆ ನೋಡಿ ತೌಸಂಡ್ ಟೂ ಸಿಕ್ಸ್ಟಿ ಡಿವೈಡೆಡ್ ಬೈ ಫಾರ್ಟಿ ಟೂ ಮಂತ್ಸ್ ಎಷ್ಟು ಬಂದು ನೋಡಿ ಎಲ್ಲ ಮೊಬೈಲ್ ಇದೆಲ್ಲ ಲೆಕ್ಕ ಹಾಕ್ಬಿಟ್ಟು ಹೇಳ್ರಿ ಜಲ್ದಿ ಎಲ್ಲ ಲೆಕ್ಕ ಹಾಕ್ತಾ ಇದ್ದೀರಾ ಸೋದ್ರ ಸೋದರಿಗಳೇ ಪೆನ್ ತಗೊಳ್ಳಿ ಎಲ್ಲ ಬರ್ಕೊಂಬಿಟ್ಟು ಲೆಕ್ಕ ಹಾಕಿ ಎಲ್ಲ ಯಾರೋ ಲೆಕ್ಕ ಹಾಕಿದ್ರಾ ಅಯ್ಯಯ್ಯೋ ವಿಜಯಕುಮಾರಿ ವೆರಿ ಸಿಂಪಲ್ ಟು ಡಿವೈಡ್ ಬೈ ಟಿ ಟೂ ಮಾಡಿ ಎಷ್ಟಾಯ್ತು ವೆರಿ ಗುಡ್ ಸ್ಟರ್ ಕರೆಕ್ಟ್ ಅದ್ರ ಸಾವಿರದ ಇನ್ನೂರು ದಿವಸಗಳನ್ನ ನವರ್ ತಿಂಗಳಲ್ಲಿ ಡಿವೈಡ್ ಮಾಡಿದ್ರೆ ನಮ್ಗೆ ಒಂದು ತಿಂಗಳಲ್ಲಿ ಎಷ್ಟು ದಿವಸ ಇದೆ ಅಂತ ಗೊತ್ತಾಗ್ತದೆ ಸೊ ಒಂದ್ ತಿಂಗಳಲ್ಲಿ ಎಷ್ಟು ದಿವಸ ಇರೋದು ಹಾ ಅರ್ಥ ಆಯ್ತಾ ಇದು ಮೂವತ್ತಾಯ್ತು ಇವಾಗ ಇವಾಗ ಒಂದು ತಿಂಗಳಲ್ಲಿ ಮೂವತ್ತು ದಿವಸ ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು ಕರೆಕ್ಟಾ ಮೂವತ್ತು ದಿವಸ ಇಂಟು ಹನ್ನೆರಡು ತಿಂಗಳ ಮೂರ್ತು ಇದು ರಿಬ್ಲಿಕಲ್ ಕ್ಯಾಲೆಂಡರ್ ಇದೆ ಅಂದ್ರ ಇದು ಚಂದ್ರಮಾನ ಕ್ಯಾಲೆಂಡರ್ ಅಲ್ಲ ಸೂರ್ಯಮಾನ ಕ್ಯಾಲೆಂಡರ್ ಅಲ್ಲ ಇವಾಗ ನಾವು ಯೂಸ್ ಮಾಡೋ ಕ್ಯಾಲೆಂಡರ್ ಇದೆಲ್ಲ ಆ ಕ್ಯಾಲೆಂಡರ್ ಅಲ್ಲ ರೀ ಬಿಬ್ಲಿಕಲ್ ಕ್ಯಾಲೆಂಡರ್ ಬೇರೆ ಎರಡು ಸೇರ್ಬಿಟ್ಟು ಆಗಿರೋ ಬಿಬ್ಲಿಕಲ್ ಕ್ಯಾಲೆಂಡರ್ ಇದೆಲ್ಲ ಪಾಠ ಇದೆ ದೇವಚಿತ್ರ ನೋಡೋಣ ಆಯ್ತರ ಅದಕ್ಕೆ ಏನ್ ನೋಡ್ಬೇಕಾದ್ರೆ ಇವಾಗ ಈ ಮುನ್ನೂರ ಅರವತ್ತು ದಿವಸನ ಮೂರುವರೆ ವರ್ಷಕ್ಕೆ ಮಲ್ಟಿಪ್ಲೈ ಮಾಡಿ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತು ದಿವಸ ಅಂದ್ರೆ ಮೂರುವರೆ ವರ್ಷದಲ್ಲಿ ಎಷ್ಟು ದಿವಸ ಇದೆ ಲೆಕ್ಕಾಕಿ ಏನಾಯ್ತು ನಾವ್ ಹಾಕಿರೋ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ ಅಂತ ಪ್ರೂವ್ ಆಯ್ತು ನಮ್ಗೆ ಅದ್ರ ಹಂಗ್ರೆ ಬೈಬಲ್ ಪ್ರಕಾರ ಒಂದು ವರ್ಷದಲ್ಲಿರೋದು ಮುನ್ನೂರ ಅರವತ್ತು ದಿವ್ಸಗಳು ಅಲ್ವರ ಸರಿ ಇವಾಗ ಅಲ್ಲಿ ಪ್ರವಾದನೆಗೆ ಬರೋಣ ಇಲ್ಲಿ ಏನ್ರಿ ಕಾಂಡದಲ್ಲಿ ಹೇಳಿದ ಪ್ರವಾದನೆಗೆ ಏಳು ವರ್ಷಗಳು ಅಂತಂದ್ರು ಅಲ್ವರ ಇವಾಗ ಒಂದು ವರ್ಷದಲ್ಲಿ ದಿವಸ ಏಳು ವರ್ಷದಲ್ಲಿ ಎಷ್ಟು ದಿವಸ ಬರಬೇಕು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ದಿವಸ ಅಂತಂದ್ರೆ ಏಳು ವರ್ಷಕ್ಕೆ ಎಷ್ಟು ದಿವಸಗಳು ಬರಬೇಕು ಅಲ್ವರ ಇನ್ನು ಎರಡು ಸಾವಿರದ ಇನ್ನೂರ ಇಪ್ಪತ್ತು ದಿವಸಗಳು ಅಂದ್ರೆ ಇಸ್ರೇಲ್ ಜನಗಳಿಗೆ ಬರೀ ಇಷ್ಟೇನ ಶಿಕ್ಷೆ ಕೊಟ್ಟಿದ್ದು ಬರೀ ಏಳೇ ವರ್ಷನ ಅಂದ್ರೆ ರೀ ಯಾಕೆಂದರೆ ಇದು ದೊಡ್ಡ ಸಮಯದ ಬಗ್ಗೆ ಹೇಳ್ತಿರೋದು ಲಾರ್ಜರ್ ಪೀರಿಯಡ್ ಬಗ್ಗೆ ಹೇಳ್ತಿರೋದು ಅನ್ಯ ಜನಗಳ ಕಾಲಗಳು ಸಂಪೂರ್ಣವಾಗಿ ತೀರುವ ತನಕ ಅಂತ ಹೇಳ್ತಾರೆ ಅಂಗ್ರೆ ಇದು ಪ್ರವಾದನೆ ಮಾತು ಪ್ರವಾದಿಗೆ ಒಂದು ದಿನ ಅಂದ್ರೆ ಒಂದು ವರ್ಷ ಅಂದ್ರೆ ಎರಡು ಸಾವಿರದ ಐನೂರ ಇಪ್ಪತ್ತು ದಿವಸಗಳು ಅಂದ್ರೆ ಪ್ರವಾದನೆ ಭಾಷೆಯಲ್ಲಿ ಎರಡು ಸಾವಿರದ ಐನೂರ ಇಪ್ಪತ್ತು ವರ್ಷಗಳು ಎಷ್ಟೋ ಎರಡು ಸಾವಿರದ ಐನೂರ ಇಪ್ಪತ್ತು ವರ್ಷಗಳು ಅಲ್ವರ ಇವಾಗ ಈ ಎರಡು ಸಾವಿರದ ಐನೂರ ಇಪ್ಪತ್ತು ವರ್ಷಗಳು ಏನ್ರಿ ಎಲ್ಲಿಗೆ ಆರಂಭ ಆಯ್ತು ಎಲ್ಲಿಗೆ ಅಂತ್ಯ ಆಯ್ತು ನಾವ್ ಹೆಮ್ಮಕ ಇವಾಗ ಹೇಳಕ್ ಪಕ್ ನೋಡಿ ಇದೇ ಅನ್ಯ ಜನಗಳ ಕಾಲ ಎರಡ್ ಸಾವಿರದ ಐನೂರ ಇಪ್ಪತ್ತು ವರ್ಷಗಳು ಅಲ್ವರಾ ಸರಿ ಇದು ಎಲ್ಲಪ್ಪ ಆರಂಭ ಆಯ್ತು ಅಂತ ನೋಡ್ಬೇಕ್ರೆ ಅನ್ಯ ಜನಗಳ ಮೊದಲನೇ ರಾಜ ನೆಂಬ ಚಡ್ ಬಾಬಿಲೋನ್ ರಾಜ ಏನ್ ಮಾಡ್ತಾನೆ ಅಂದ್ರೆ ಇಸ್ರೇಲ್ ಜನಗಳನ್ನ ಆಳ್ವಿಕೆ ಮಾಡ್ಬಿಟ್ಟು ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ಸೆರೆಗೆ ಕೊಂಡೋಗ್ತಾನೆ ಅವಾಗ ದೇಶ ತನ್ನ ಒಂದು ವಿಶ್ರಾಂತಿನ ಏನು ಮಾಡ್ತಾನೆ ಆಚರಣೆ ಮಾಡ್ತಾರೆ ಎಲ್ಲಪ್ಪ ಕೊಟ್ಟಿದೆ ಎರಡನೇ ಪೂರ್ವಕಾಲ ವೃತ್ತ ಅಂತ ದಯವಿಟ್ಟು ಓಪನ್ ಮಾಡಿ ಎರಡನೇ ಪೂರ್ವಕಾಲ ವೃತ್ತ ಅಂತ ಮೂವತ್ತಾರು ಇಪ್ಪತ್ತೊಂದು ಎರಡನೇ ಪೂರ್ವಕಾಲ ವೃತ್ತ ಅಂತ ಮೂವತ್ತಾರು ಇಪ್ಪತ್ತೊಂದು ಈ ಪ್ರಕಾರ ಯಹೋವನು ಎರೆಮಿಯನ ಮುಖಾಂತರ ಹೇಳಿಸಿದ ಮಾತು ಮಾತು ನೆರವೇರಿಸಿ ನೆರವೇರಿ ದೇಶವು ತನ್ನ ಸಬತ್ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು ದೇಶವು ಎಪ್ಪತ್ತು ವರ್ಷ ಹಾಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು ಅದು ನೆಕ್ಸ್ಟ್ ಬೇರೆ ಪಾರಸಿಯ ರಾಜನಾದ ಕುರೇಶನ ಮೊದಲನೆಯ ವರ್ಷದಲ್ಲಿ ಆಗ್ಬಿಡಿ ಅಂದ್ರೆ ಈ ಎಪ್ಪತ್ ವರ್ಷ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ಪಾರಸಿಯ ರಾಜ ಕುರೇಶನ ಮೊದಲನೇ ವರ್ಷದ ಆಳ್ವಿಕೆಯವರೆಗೂ ಎಪ್ಪತ್ತು ವರ್ಷಗಳು ಭೂಮಿನಾಗಿದೆ ಹಾಳು ಬಿದ್ದಿದೆ ವಿಶ್ರಾಂತಿನ ಅನ್ಭವಿಸಿದೆ ಅಂದ್ರೆ ಕರ್ತನಲ್ಲಿ ಪ್ರೀತಿಯಂತ ಸ್ವರಗಳೇ ಅನ್ಯ ಜನಾಂಗದವರ ಕಾಲ ಏನ್ರಿ ಅನ್ಯ ಜನಾಂಗ ಕಾಲ ಆರಂಭವಾಗಿ ಇಲ್ಲಿಂದ ಯಾವಾಗ ಜನಗಳು ಸೆರೆಗೆ ಹೋಗ್ತಾರೋ ಭೂಮಿ ಮತ್ತು ವಿಶ್ರಾಂತಿನ ಅನುಭವಿಸ್ತಾರೋ ಅಲ್ಲಿಂದ ಸರಿ ಇದು ಯಾವಾಗಪ್ಪ ಆಯಿತು ಅಂತ ನೋಡಿದ್ರೆ ಏನ್ರಿ ನಾವು ಫಸ್ಟ್ ದಾನಿಯಲ್ಲೋ ನಾಲ್ಕನೇ ಅಧ್ಯಾಯ ಎರಡನೇ ಅಧ್ಯಾಯ ಏಳನೇ ಅಧ್ಯಾಯ ಪಾಠ ನೋಡ್ಬೇಕು ಅಲ್ಲೇ ನೋಡಿದ್ರಿ ಇದು ಆರುನೂರ ಆರು ಕ್ರಿಸ್ತ ಪೂರ್ವದಲ್ಲಿ ಆಗಿರೋದು ಹಾಗಾದ್ರೆ ಆರುನೂರ ಆರಿಂದ ಕ್ರಿಸ್ತ ಪೂರ್ವದಿಂದ ಎರಡ್ ಸಾವಿರದ ಐನೂರ ಇಪ್ಪತ್ತು ವರ್ಷ ನಾವು ಕಳೆದ್ರೆ ಎಲ್ಲಿ ಬರ್ತದೆ ಎಷ್ಟು ಬರ್ತದೆ ನೋಡಿ ಎರಡ್ ಸಾವಿರದ ಐನೂರ ಇಪ್ಪತ್ತು ವರ್ಷದಲ್ಲಿ ಆರುನೂರ ಆರು ವರ್ಷನ ಕಳೀರಿ ಎಷ್ಟು ಬರ್ತದೆ ನೋಡಿ ಬ್ಯಾಲೆನ್ಸ್ ಆಗ್ತೀರಾ ಟೂ ತೌಸಂಡ್ ಫೈವ್ ಟ್ವೆಂಟಿಯಿಂದ ಸಿಕ್ಸ್ ನಾಟ್ ಸಿಕ್ಸ್ನ ನ ಕಳೀರಿ ಮೈನಸ್ ಮಾಡಿ ಎಷ್ಟು ಬಂತು ಎಷ್ಟು ಬಂತು ಒಂದ್ ಸಾವಿರದ ಒಂಬೈನೂರ ಹದಿನಾಲ್ಕು ಸರ್ ವೆರಿ ಗುಡ್ ಸ್ಟಾರ್ ನೈನ್ಟೀನ್ ನೈನ್ಟೀನ್ ಫೋರ್ಟೀನ್ ನಲ್ಲಿ ಕರೆಕ್ಟ್ ಆಗಿ ಅನ್ಯ ದೇಶದವರ ದಬ್ಬಾಳಿಕೆ ಎರುಸುಲೆ ಭೂಮಿ ಮೇಲೆ ಅಂತ್ಯ ಹಾಕ್ಬೇಕು ಆಯ್ತಾ ಅಂದ್ರೆ ಎಸ್ ಆಯ್ತ್ರಿ ಯಾವಾಗಾಯ್ತು ಗೊತ್ತಾ ನೈನ್ಟೀನ್ ಫೋರ್ಟೀನ್ ಅಲ್ಲಿ ಆಗಿದೆ ಏನ್ ಗೊತ್ತಾ ಫಸ್ಟ್ ವರ್ಲ್ಡ್ ವಾರ್ ನೋಡಿ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಇರೋ ಪ್ರಾಫೆಸ್ ಇದು ಯಾಚೆ ಕಂಡ ಇಪ್ಪತ್ತಾರನೇ ಬರೋದು ಫಸ್ಟ್ ವರ್ಲ್ಡ್ ವಾರ್ ಅನ್ಯ ಜನಗಳ ಕಾಲ ಅಲ್ಲಿ ತಿರೀತಿ ನೋಡ್ರಿ ಯಾವಾಗ ಅನ್ಯಜನ ಕಾಲ ಅಲ್ಲಿ ತಿರಿತೋ ಇದುವರೆಗೂ ವರ್ಲ್ಡ್ ಹಿಸ್ಟ್ರಿಯಲ್ಲೇ ಆ ಏನ್ರಿ ನ ಮಹಾಯುದ್ಧ ಅಂತ ಅಂದ್ಬಿಟ್ಟು ಆಗ್ಲೇ ರೀ ಏನ್ರಿ ಪ್ರಪಂಚದೇ ಮಹಾಯುದ್ಧ ಅದು ವರ್ಲ್ಡ್ ವಾರ್ ಅಂತ ಆಗಿಲ್ಲ ರೀ ವಾರ್ಗಳಾಗಿದೆ ಅರೆ ವರ್ಲ್ಡ್ ವಾರ್ ಅಂತ ಅಂದ್ಬಿಟ್ಟು ಆಗಿರದೆ ಯಾವಾಗ ಫಸ್ಟ್ ಟೈಮ್ ನೈನ್ಟೀನ್ ಫೋರ್ಟೀನ್ ನಲ್ಲಿ ಇದೇ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಇರೋ ಬೈಬಲ್ ಅಂತ ಪ್ರವಾದನೆ ಮಾತಾಡಿದ್ದೀನಿ ಕರೆಕ್ಟ್ ಆಗಿ ಏನಾಗಿದೆ ನೆರವೇರ್ತೀನಿ ನೋಡಿದೀನಿ ನೋಡಿ ದೇವ್ರ ಹಿಂಗಿಟ್ಟ ನೋಡೋದ ಟೈಮು ಯೇಸಗು ಹೇಳಿದ್ರೆ ಅನ್ಯ ಜನರ ಕಾಲ ನಡೀತಾ ಇದೆ ಆ ತೀರುವ ತನಕ ಎರುಸುಲೆಮ್ ಎಂತಾರೆ ಅವ್ರ ಕಡೆ ದಬ್ಬಾಡಿಕಲ್ ಪಡಬಿರಬೇಕು ಅಂತ ಅದರ ಏನ್ರಿ ಎರುಸುಲೆಮ್ ಭೂಮಿ ಅನ್ಯ ದೇಶ ಕೆಳಗಡೆ ಏನಾಗಬೇಕು ತುಳ್ಳಾಡಲ್ ಪಡಬೇಕು ಅಂತ ಹೇಳ್ತಾರೆ ಎಲ್ಲಿವರೆಗೂ ಅಂದ್ರೆ ಅನ್ಯ ದೇಶದ ಕಾಲ ಏನ್ರಿ ತೀರುವ ತನಕ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಅವ್ರ ಕಾಲ ತೀರುವ ತನಕ ಅವ್ರ ಪೀರಿಯಡ್ ಎಂಡ್ ತನಕ ಯಾವಾಗ ಪಿಂಡ್ ನೈನ್ಟೀನ್ ಫೋರ್ಟೀನ್ ಅದಕ್ಕೆ ನೈನ್ಟೀನ್ ಫೋರ್ಟೀನ್ ಕರೆಕ್ಟ್ ಆಗಿ ಮತ್ತೆ ವರ್ಲ್ಡ್ ಪವರ್ಸ್ ಹೊಡೆದೊಡ್ ಅಂತೀನಿ ಭೂಲೋಕದ ರಾಜ್ಯಗಳೇನಾಯ್ತಲ್ಲ ಚಿದ್ರು ಆಯ್ತು ಈ ದರ್ಶನಂಗೆ ಓದಿರೋದು ಏನ್ರೀ ನೆಭಿಚರಣ ರಾಜ ಒಂದು ಮಹಾಶಿಲೆ ನೋಡ್ತಾ ಇರ್ತಾನೆ ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇರ್ಬೇಕು ಕೊಂಡಾಡ್ತಾ ಇರ್ಬೇಕ್ರೆ ದೂರದಿಂದ ಒಂದ್ ಕಲ್ಲು ಬಂದು ಏನ್ ಪಾದ ಬಾಕ್ ಅಪ್ಪಳಿಸ್ತು ಅಪ್ಪಳಿಸಿದ ತಕ್ಷಣ ಏನಾಯ್ತಂತೆ ದೊಡ್ಡ ಒಂದು ಶಿಲೆ ಧಮ ಧಮ ಧಮನ್ ಬಿದ್ದ ಬಿಡ್ತೀನಿ ಯಾಕೆ ಪಾದ ಬಾ ಕುಡಿತು ಅಂದ್ರೆ ಅದೇ ಎಸ್ ಕ್ರಿಸ್ತನ ಎರಡನೇ ಬರ್ಬೇಕೇರಿ ಆ ಪರ್ವತ ಕ್ರಿಸ್ತನ ಮತ್ತೆ ಸಭೆ ಆ ಪರ್ವ ಆ ಬಂಡೆ ಅದರ ಏನ್ರಿ ಅದು ಪರ್ವತದಿಂದ ಕೆತ್ತಲ್ಪಟ್ಟು ಏನ್ರಿ ಬಂದ್ ಅಪ್ಪಳಿಸ್ತು ಅಂತಂದ್ರೆ ಸಭೆ ನಾನು ಹೋಗ್ತೀನಿ ಇವತ್ತೆಲ್ಲಾ ಕಡೆಯಿಂದ ಆಯ್ಕೆ ಮಾಡ್ತಾ ಇದಾರೆ ಆ ಸಭೆ ಕ್ರಿಸ್ತನಿಗೆ ಸೇರ್ಕೊಂಡೆ ಈ ಭೂಮಿಗೆ ಏನ್ ಮಾಡೋದು ಬಂದಿ ಇಲ್ಲಿ ಅಪ್ಪಳಿಸೋದು ಅಲ್ವರ ಕ್ರಿಸ್ತನ ಎರಡನೇ ಬರುವಿಕೆಲಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕಲ್ಲಿ ಯೇಸು ಕ್ರಿಸ್ತು ಬಂದ್ರು ಆ ಕಲ್ಲಿ ಆಯ್ತು ಹೊಡೋದಕ್ಕೆ ಶುರು ಆಯ್ತು ಯಾವಾಗ ಅಪ್ಪಳಸ್ತು ಯಾವಾಗ ಒಡಿತು ಈ ಲೋಕ ರಾಜ್ಯಗಳು ಅಲ್ವ ನಾನೇನ್ರಿ ಆ ಶಿಲೆ ನೋಡ್ಬೇಕ್ರಿ ಏನ್ರಿ ಬಾಬಿಲೋನ್ ರಾಜ್ಯ ಮೀದೋ ರಾಜ್ಯ ಗ್ರೀಸ್ ರಾಜ್ಯ ರೋಮ್ ರಾಜ್ಯ ಆ ಪಾದ ಬಂದ್ಬಿಟ್ಟನ್ರೀ ಇವಾಗಿರಂತ ಏನ್ರಿ ಯುರೋಪಿಯನ್ ಯೂನಿಯನ್ ಅದ್ರ ಕರೆಕ್ಟ್ ಆಗಿ ಬಂದ ಪಾದಕ್ ಬಂದು ಅಪ್ಪಳಿಸ್ ನೋಡಿ ಪಾದಕ್ ಅಪ್ಪಳಿದ ತಕ್ಷಣ ಫುಲ್ ಎಲ್ಲಾ ಏನೋ ಬಿಡ್ತು ಕೆಳಗೆ ಬಿದ್ದೋಗ್ಬಿಡ್ತು ಅದಕ್ಕೆ ವರ್ಲ್ಡ್ ವಾರ್ ಅಲ್ಲಿ ಇಡೀ ಲೋಕ ಏನಾಯ್ತು ಧ್ವಂಸ ಆಯ್ತು ಅವಾಗ ಏನ್ ಗೊತ್ತಾಯ್ತು ಮುಖ್ಯವಾಗಿ ಟರ್ಕಿ ಏನ್ರಿ ಟರ್ಕಿ ಯು ಎಸ್ ಎಸ್ ಸರ್ ಇತ್ತು ಗೊತ್ತಾ ಏನ್ರಿ ಇದೆಲ್ಲ ಬಂದ್ಬಿಟ್ಟು ಫುಲ್ ಲ್ಯಾಂಡು ಏನ್ರಿ ಯು ಎಸ್ ಎಸ್ ಆರ್ ಯುನೈಟೆಡ್ ಸೋವಿಯತ್ ಸೋಶಿಯಲ್ ರಿಪಬ್ಲಿಕ್ ಅಂತ ಅದು ಅವ್ರ ಕೈಲಿತ್ರಿ ಆಮೇಲೆ ಏನ್ರಿ ಈ ಟರ್ಕಿ ಅಂತ ಹೇಳ್ಬೇಕ್ರಿ ಅಫ್ಘಾನಿಸ್ತಾನು ಇರಾಕು ಇರಾನ್ ಇದೆಲ್ಲ ಇದೆಲ್ಲ ಇವತ್ತು ಹಾ ಸೌದಿ ಅರೇಬಿಯಾ ಇದೆಲ್ಲ ಬಂದ್ಬಿಟ್ಟು ಟರ್ಕಿ ಏನ್ರಿ ಅದಕ್ಕೆ ಲ್ಯಾಂಡ್ ಹೆಸರು ಅಲಾ ಬ್ರಿಟಿಷರ್ಸ್ಗೂ ಇವ್ರಿಗೂ ಯುದ್ಧ ಆಗ್ತಾರೆ ನೋಡಿರ್ತೀನಿ ಆವಾಗ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಈ ಲ್ಯಾಂಡ್ ಎಲ್ಲ ಯಾರಿಗೆ ಬರ್ತಾರೆ ಅಂದ್ರೆ ಏನ್ರಿ ಬ್ರಿಟಿಷಸ್ ಕೈಗೆ ಬರ್ತದೆ ಆವಾಗ ಬ್ರಿಟಿಷಸ್ ಏನಪ್ಪ ಮಾಡ್ತಾರೆ ಅಂದ್ರೆ ಈ ಲ್ಯಾಂಡನ್ನ ಬಂದ್ಬಿಟ್ಟು ಏನು ಮಾಡ್ತಾರೆ ಹಂಚ್ಕೊಡ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಈ ಲ್ಯಾಂಡ್ ಏನ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾರೆ ಅವಾಗ ಏನಪ್ಪ ಮಾಡ್ತಾರೆ ಅಂದ್ರೆ ಯಹುದಿಯರ್ಗಗಳು ಕೂಡ ನಾವು ಇಸ್ರೇಲ್ ರಾಜ್ಯನ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ರೀ ಇದು ಯಾವಾಗ ಡಿಸೈಡ್ ಮಾಡಿದ್ವಿ ಅಂದ್ರೆ ಮೊದಲನೇ ಮಹಾಯುದ್ಧ ಸಂದರ್ಭದಲ್ಲಿ ಮಹಾಯುದ್ಧ ಆಗಿದ್ಮೇಲೆ ಈ ಲ್ಯಾಂಡ್ಗಳನ್ನ ಡಿವೈಡ್ ಮಾಡಬೇಕು ಅದೇ ನೋಡ್ಬೇಕಾದ್ರೆ ಯು ಎಸ್ ಎಸ್ ಸರ್ ಓಟಾಯ್ತರಿ ಏನಾಗ್ಬಿಡ್ತು ಚಿಕ್ಕದಾಗಿ ರಷ್ಯಾ ಆಗ್ಬಿಡ್ತು ಟರ್ಕಿ ಓಟ್ ಆಯ್ತು ಏನಾಗ್ಬಿಡ್ತು ಅಫ್ಘಾನಿಸ್ತಾನ್ ಆಯ್ತು ಅಲ್ವರ ಇರಾಕ್ ಆಯ್ತು ಇರಾನ್ ಆಯ್ತು ಸೌದಿ ಅರೇಬಿಯಾ ಆಯ್ತು ಎಲ್ಲ ಎಲ್ಲ ಸಪ್ರೇಟ್ ಸಪ್ ಬಿಟ್ರ ಆಗ್ಬಿಟ್ರು ಅಲ್ವರ ಆ ಟೈಮ್ ಮೇಲೆ ಇಸ್ರೇಲ್ಗೆ ಅವ್ರ ಮಾತೃಭೂಮಿ ಕೊಡಬೇಕು ಅಂತ ಡಿಸೈಡ್ ರೀ ಅದಕ್ಕೆ ಇದಾಗಿದ್ಮೇಲೆ ಮೇ ಫೋರ್ಟೀನ್ ನೈನ್ಟೀನ್ ಫಾರ್ಟಿ ಏಯ್ಟ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂತು ಎಸುಕುಸಿಡಂತ ಪ್ರವಾದ ಏನಾಯ್ತಲ್ಲೇ ನೆರವೇರ್ತು ಅವ್ರ ಕಾಲಗಳು ತಿರುವ ತನಕ ಅನ್ಯ ಜನಾಂಗದವರು ಎರಸುರ ಮೇಲೆ ನೋಡಬೇಕು ತುಳಿದಾಡಲ್ಪಡಬೇಕು ಪಡಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಈ ರೀತಿ ಸತ್ಯವೇದಲ್ಲಿ ಏನಪ್ಪಾ ನೋಡ್ತಾರೆ ಪ್ರವಾದ್ಞೆ ಮಾತಿನ ನೋಡ್ತೀರಿ ಅದರ ಅದ್ ನೋಡ್ಬೇಕ್ರೆ ಕ್ರಿಸ್ತನ ತನ್ನ ಬುಲ ಬಂದ್ಬಿಟ್ಟು ಏನಪ್ಪಾ ಮಾಡ್ತಾರೆ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ ನಾವ್ ಏನ್ ಮಾಡ್ತೀರ ಅಲ್ಲಿ ಅದು ಬಹು ಕ್ಲೀನ್ ಆಗ ನಾವ್ ನೋಡ್ತೀರಿ ಅದರ ಅದಕ್ಕೆ ನೋಡ್ರಿ ಆ ಬಗ್ಗೆ ಪಾದ ಭಾಗ ಬಂದು ನಡಿತು ಅಷ್ಟೇ ಮುಗ್ದೋಗಿ ತಾನು ಇಲ್ಲ ರೀ ಜೋರಕ್ಕೆ ಬಂದ್ ಬಿರ್ಗಾಳಿ ಬಂದು ಬೀಸ್ಕೊಂತು ಏನಾಯ್ತಂತೆ ಅದನ್ನೆಲ್ಲ ಏನ್ ಮಾಡ್ಬಿಡ್ತು ಆ ಅದ ಎತ್ಕೊಂಡು ಹೋಗ್ಬಿಡ್ತು ಒಟ್ಟಿಂತ ಏನ್ ಮಾಡ್ತಾ ಸಂಪೂರ್ಣವಾಗಿ ಏನ್ ಮಾಡ್ತೋ ಅದನ್ನ ಎತ್ಕೊಂಡು ಹೋಗ್ಬಿಡ್ತು ಅದರ ಎತ್ಕೊಂಡೋಗಿ ಏನಪ್ಪಾ ಆಯ್ತು ಅಂತ ನೋಡ್ತೀರಿ ಅಂತಂದ್ರೆ ಆ ಅದ ಅರ್ಥ ಏನಪ್ಪಾ ಅಂದ್ರೆ ಬರುವಂತ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಮುಂದೆ ಬರುವಂತ ಮಹಹಿಂಸೆ ಸಮಯದಲ್ಲಿ ಈ ಲೋಕ ರಾಜ್ಯಗಳ ಕಣಿಗೆ ಕಾಣಿಸಲ್ಲ ಅವನ ಬಂದು ಅಪ್ಪಳ್ಸಿರುವಂತ ಒಂದ್ ಬಂಡೆ ಏನಾಯ್ತು ಅಂತ ನೋಡ್ತೀರಿ ಅಂದ್ರೆ ಅದಿಧಾನವಾಗಿ ಬೆಳೆದೇನಾಯ್ತು ದೊಡ್ಡ ಪರ್ವತ ಆಯ್ತು ಇಡೀ ಭೂಲೋಕನ ಆವರಿಸ್ಕೊಂತ ಒಂದ್ ದೊಡ್ಡ ಪರ್ವತ ಏನಾಯ್ತು ಆಯ್ತು ಅಂತ ನೋಡ್ತೀರಿ ಅಲ್ವರ ಅದನ್ನ ಕರ್ತಾನೆ ಪ್ರೀತಿ ಅನ್ಸ್ಕೊಳ್ಳಿ ಅದೇ ರೀತಿ ಇನ್ನು ಅತಿ ಶೀಘ್ರದಲ್ಲಿ ಸಾವಿರದ ಒಂಬೈನೂರ ಇಸ್ವಿ ಆಗಿ ಏನ್ರಿ ಹಾ ಹೆಚ್ಚು ಕಮ್ಮಿ ಹಾ ನೂರ ಹತ್ತು ವರ್ಷ ಆಗೋಯ್ತು ಅದ್ರ ಅವಾಗಿಂದ ದೇವರು ತನ್ನ ಭೂಲೋಕದಲ್ಲಿ ರಾಜ್ಯನ ಸ್ಥಾಪನೆ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆ ಮಾಡ್ತಾ ಇದಾರೆ ಇಸ್ರೇಲ್ ಮುಖಾಂತರ ಮಾಡ್ತಾ ಇದಾರೆ ಅದಕ್ಕೆ ಅವತ್ತು ಇಸ್ರೇಲ್ ಏನಾಗ್ತಾರೆ ಅಲ್ಲ ಗಲಾಟೆಗಳು ಜಗಳಾಗ್ತೈತಲ್ಲ ಇದೇನ್ರೀ ಇದು ಆಲ್ರೆಡಿ ಇದು ಬೈಬಲ್ ಅಂತ ಕೊಟ್ಟಿರೋದು ವಿಚಾರ ಯಾಕಂದ್ರೆ ಹಾ ಮೊದಲನೇ ಮಹಾಯುದ್ಧದಲ್ಲಿ ಇಸ್ರೇಲ್ಗೆ ಏನ್ ಬಂತು ಭೂಮಿ ಬಂತು ಎರಡನೇ ಮಹಾಯುದ್ಧದಲ್ಲಿ ಗೊತ್ತಾ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂತು ಅರೆ ಮೂರನೇ ಮಹಾಯುದ್ಧದ ಆಗಿದ ನಂತರ ಇಸ್ರೇಲಲ್ಲಿ ದೇವ್ರ ರಾಜ್ಯ ಏನಾಗ್ತಾರೆ ಸ್ಥಾಪನೆ ಆಗ್ತದೆ ಇದಕ್ಕೆ ನಾವು ಹೋಗ್ತಾ ಇರೋದು ನನ್ನ ಕರ್ತನೆ ಈ ಪ್ರೀತಿಯ ಸ್ವಲ್ಪಗಳೇ ಅತಿ ಶೀಘ್ರದಲ್ಲೇನಪ್ಪ ನೋಡ್ಬಂದ್ರೆ ಮೂರನೇ ಮಹಾಯುದ್ಧ ಆಗಿ ದೇವ್ರ ರಾಜ್ಯ ಇದಾಗಿ ನಂತರ ಇಸ್ರೇಲ್ ಸ್ಥಾಪನೆ ಮಾಡೋದು ನೋಡಬಹುದು ಇದು ದೇವರು ಸತ್ಯವೇದನ ಕೊಟ್ಟಂತ ಪರದ್ನೆ ಮಾಡು ಅಲ್ಲರ ಅದನ್ನ ದೇವರಿ ವಾಕ್ಯಗಳನ್ನ ಆಶೀರ್ಸ್ಲಿ ಅದ್ರ ಇದನ್ನ ರೆಕಾರ್ಡಿಂಗ್ ಕಳ್ಸಿ ಕೇಳಿ ನಿಮ್ಗೆ ಏನೋ ಸಂದೇಹ ಏನೋ ಡೌಟ್ಸ್ ನೀವೇನ್ ಮಾಡೋದು ಖಂಡಿತವಾಗಿ ಕೇಳಬಹುದು ನಿಮ್ಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಪ್ರಯತ್ನ ಮಾಡೋಣ ಯಾರಿಗೇನೋ ಡೌಟ್ಸ್ ಇದೆಯಾ ಏನೋ ಪ್ರಶ್ನೆ ಇದೆಯಾ ಸಿಸ್ಟರ್ಸ್ ಯಾರಿಗಾರ ಪ್ರಶ್ನೆ ಇದೆಯಾ